ಅಂತಂದ್ರೆ ಕದಂಬ ವಂಶವನ್ನ ಕದಂಬ ಮನೆತನವನ್ನ ಸ್ಥಾಪನೆ ಮಾಡಿದ ಅಂತ ಒಂದು ಕಲ್ಪಿತ ಕಥೆ ಇದೆ ಇರ್ತಕ್ಕಂತಹ ಬನವಾಸಿಯನ್ನ ಬನವಾಸಿಯನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ ಈ ಸಂದ್ರವಳ್ಳಿ ಶಾಸನ ಏನು ಹೇಳ್ತದೆ ಅಂತಂದ್ರೆ ಕದಂಬ ಕುಲ ಕದಂಬ ಕುಲ ಪ್ರಚನ್ನ ಜನ್ಮ ಅಂತ ಕರೀತಾರೆ ಅಂದ್ರೆ ಕದಂಬ ಹಾಯ್ ಹಲೋ ನಮಸ್ತೆ ಕರ್ನಾಟಕದ ಯುವಕನ್ಮಣಿಗಳೇ ವೆಲ್ಕಮ್ ಟು ಐಸಿಎಸ್ ಸೊ ನಿಮ್ಮ ಅಭಿಪ್ರಾಯದಂತೆ ನಿಮ್ಮ ಒಂದು ಒತ್ತಾಯದ ಮೇರೆಗೆ ಸೊ ಐಸಿಎಸ್ ನಿಂದ ಸೊ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನು ಹೊತ್ತುಕೊಂಡು ಬರ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಮಹಂತೇಶ್ ಕಂಬ ಸೊ ಮಿತ್ರರೇ ನಾವೀಗಾಗಲೇ ಶಾತವಾಹನರಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ತರಗತಿಯನ್ನು ನೋಡಿದ್ವಿ ಸೊ ಇಲ್ಲಿ ಅಚ್ಚಗನ್ನಡದ ಮನೆತನ ಕರ್ನಾಟಕವನ್ನ ಆಳಿದ ಮೊದಲ ಅಚ್ಚಗನ್ನಡ ಮನೆತನ ಅಂತ ಹೇಳಲ್ಪಡ್ತಕ್ಕಂತಹ ಕದಂಬರ ಬಗ್ಗೆ ಇವತ್ತಿನ ತರಗತಿಯನ್ನು ನೋಡೋಣ ಪರೀಕ್ಷಾ ದೃಷ್ಟಿಯಿಂದ ಕರ್ನಾಟಕದ ಇತಿಹಾಸ ಅನ್ನೋ ಒಂದು ಕಾನ್ಸೆಪ್ಟ್ ಏನಾಗಲ್ಲ ಕೆಎಸ್ ಪಿಎಸ್ಐ ಗೆ ಅತಿ ಹೆಚ್ಚಿನ ಪ್ರಶ್ನೆಗಳು ಬರ್ತಕ್ಕಂತಹ ವಿಷಯ ಅದೆಲ್ಲರಿಗೂ ಗೊತ್ತಿರೋದೇ ಆದರೆ ಪ್ರಸ್ತುತ ನಮಗೆ ಜಿಪಿಎಸ್ಟಿಆರ್ ಕ ಸಹಾಯ ಆಗಲಿ ಕೆಪಿಟಿಸಿಎಲ್ ಕ ಸಹಾಯ ಆಗಲಿ ಅಂತಕ್ಕಂತ ಕೆಲವಷ್ಟು ನನ್ನ ಆತ್ಮೀಯ ವಿದ್ಯಾರ್ಥಿಗಳ ಒಂದು ಮನ್ನಣೆಗೆ ಮುಂದು ಸೊ ನಮ್ಮ ಐಸಿಎಸ್ ಯೂಟ್ಯೂಬ್ ಚಾನೆಲ್ ನಿಮಗಾಗಿ ಮಹೋನ್ನತವಾಗಿರತಕ್ಕಂತಹ ವಿಡಿಯೋ ಕ್ಲಾಸ್ಗಳನ್ನು ಕೊಡ್ತಾ ಇದೆ ಸೊ ಎಲ್ಲರೂ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ನೇರವಾಗಿ ಕ್ಲಾಸಿಗೆ ಹೋಗೋಣ ಆತ್ಮೀಯ ವಿದ್ಯಾರ್ಥಿಗಳೇ ಕದಂಬರ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ಕ್ರಿಸ್ತ ಶಕದ ಕಾಲಮಾನವನ್ನ ಕೊಟ್ಟದ ಸುಮಾರು ಒಂದು 200 ವರ್ಷಗಳ ಕಾಲ ಅಚ್ಚಗನ್ನಡ ಮನೆತನವಾಗಿರತಕ್ಕಂತಹ ಈ ಕದಂಬರು ನಮ್ಮ ಕರ್ನಾಟಕನ್ನ ಆಳಿರತಕ್ಕಂತದ್ದು ಹೆಮ್ಮೆಯ ವಿಚಾರ ಸೊ ಹಾಗಿದ್ದರೆ ಈ ಕದಂಬರ ಬಗ್ಗೆ ಕೆಲವಷ್ಟು ಐತಿಹಾಸಿಕ ಕಥೆಗಳಿವೆ ಅವುಗಳನ್ನ ಕಲ್ಪಿತ ಕಥೆಗಳು ಅಂತ ಕರೀತಾರೆ ಯಾರು ಈ ಕದಂಬರು ಕಲ್ಪಿತ ಕಥೆಗಳು ಅಂತಾನೇ ಕರೀತಾರೆ ಯಾರು ಈ ಕದಂಬರು ಅಲ್ಲಿ ಲಿಸ್ಟ್ ಕಾಣತ್ತೋ ನಿಮಗೆ ಆ ಕಡೆ ಆಮೇಲೆ ಹೋಗೋಣ ಸೊ ಇವರ ಬಗ್ಗೆ ಕೆಲವಷ್ಟು ಕಥೆಗಳಲ್ಲಿ ಹೇಳ್ತಾರೆ ಸಾಕ್ಷಾತ್ ಪರಶಿವ ಅನ್ನೋದೇನದಲ್ಲ ನಾವೇನು ಪೂಜ್ಯನೀಯ ಭಾವನೆಯಿಂದ ಪೂಜೆ ಮಾಡ್ತೀವಲ್ಲ ಆ ಶಿವನ ಒಂದು ಬೆವರು ಹನಿ ಭೂಮಿಗೆ ಬಿತ್ತಂತೆ ಆ ಬೆವರಿನಿಂದ ಒಬ್ಬ ಮೂರು ಕಣ್ಣಿನ ನಾಲ್ಕು ಕೈಗಳುಳ್ಳ ಮಹಾಪುರುಷ ಏನಾಗ್ತಾನಂದ್ರೆ ಹುಟ್ಟತಾನಂತೆ ಆ ಮಹಾಪುರುಷ ಯಾರು ಅಂದ್ರೆ ಕದಂಬ ಅಂತ ಹೇಳ್ತಾರೆ ಆ ಕದಂಬರ ಮಗನೇ ಯಾರು ಅಂತಂದ್ರೆ ಮಯೂರ ವರ್ಮ ಅಂತ ಇವನು ಏನು ಮಾಡಿದ ಅಂತಂದ್ರೆ ಕದಂಬ ವಂಶವನ್ನ ಕದಂಬ ಮನೆತನವನ್ನ ಸ್ಥಾಪನೆ ಮಾಡಿದ ಅಂತ ಒಂದು ಕಲ್ಪಿತ ಕಥೆ ಇದೆ ಅದೇನೇ ಇರಲಿ ಮತ್ತೊಂದು ಕಥೆ ಹೇಳ್ತದೆ ಅದೇ ಶಿವನಿಗೆ ಮತ್ತೊಂದು ಹೆಸರು ಕರೀತಾರ ರುದ್ರ ಅಂತ ಕರೀತಾರ ಹೌದಲ್ಲ ಈ ರುದ್ರನಿಗೆ ಒಬ್ಬ ಮಗ ಹುಟ್ಟಿದನೆ ಅಂತ ಆ ಮಗ ಕದಂಬ ಅನ್ನೋ ವೃಕ್ಷದ ಕೆಳಗೆ ಆಡ್ತಾ 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 ಬೆಳವಣಿಗೆಯನ್ನು ಹೊಂದುತ್ತಾನೆ ಸೊ ಹೀಗಾಗಿ ಮುಂದೆ ಒಂದು ದಿನ ಆತನ ಮನೆತನಕ್ಕೆ ಕದಂಬ ಅಂತ ಹೆಸರು ಇಟ್ಟ ಸೊ ಅದು ಏನಾಗ್ತದೆ ಅಂದ್ರೆ ಕದಂಬ ಮನೆತನ ಆಗ್ತದ ಅಂತ ಒಂದು ಕತೆ ಬರ್ತದೆ ಸೊ ಏನೇ ಇರಲಿ ಇವರ ಮನೆ ಇವರ ಮನೆತನ ಅಂತಕ್ಕಂಥದ್ದು ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ಗ್ರಾಮೀಣ ಸೊಗಡಿನ ಸಾಕಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗೊಳ್ತಾರೆ ನಿಮ್ಗೆ ಅತಿ ಈಸಿ ಕಾನ್ಸೆಪ್ಟ್ ಏನು ಅಂತಂದ್ರೆ ನಾವು ನೀವೆಲ್ಲ ವಾಸ ಮಾಡ್ತಕ್ಕಂತ ಮನೆಯ ಸುತ್ತಮುತ್ತಲು ಯಾವ್ದಾದ್ರು ಒಂದು ಮರ ಇರ್ತದೆ ಒಂದು ಕಟ್ಟಿ ಇರ್ತದೆ ಕಟ್ಟಿ ಮೇಲೆ ಮರ ಇರ್ತದೆ ಆ ಓಣಿಗೆ ಅದೇ ಹೆಸರು ಕರಿತೇವೆ ನಾವು ಅದು ಬೇನ್ ಗಿಡದ ಓಣಿ ಇಲ್ಲ ಅದು ಅವ್ರ ಓಣಿ ಇವ್ರ ಓಣಿ ಆ ಮರದ ಹೆಸರಿನ ಆಧಾರದ ಮೇಲೆ ಕರಿತೀವಿ ಸೊ ಹಾಗೆ ಈ ಮನೆತನವನ್ನು ಕೂಡ ಕರೆದಿರಬಹುದು ಅನ್ನೋದು ಇತಿಹಾಸಕಾರ ಅಭಿಪ್ರಾಯ ಕದಂಬ ಅಂತ ಒಂದು ವೃಕ್ಷ ಅದೇ ಆ ವೃಕ್ಷದ ಕೆಳಗೆ ಒಂದು ಮನೆತನ ಅದೇ ಆ ಮನೆತನ ಅದ ಒಂದು ಹೆಸರು ಏನಾಗಿದೆ ಅಂದ್ರೆ ಆ ವೃಕ್ಷದ ಹೆಸರು ಮುಂದುವರೆದ ಅಂತ ತಿಳ್ಕೊಂಡು ಹಾಗಾದ್ರೆ ಇವ್ರಿಗೆ ಸಂಬಂಧಪಟ್ಟಂತ ಒಂದು ಮೂರು ಜನರ ಹೆಸರು ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ ಸೊ ಒಂದು ಮೂಲ ಪುರುಷ ಯಾರು ಅಂತ ತಿಳಿಬೇಕು ಮೂಲ ಪುರುಷ ಸೊ ಎರಡನೇದು ಬಹಳ ಮಹತ್ವವಾದ ಅಂಶಗಳು ಐತಿಹಾಸಿಕ ವ್ಯಕ್ತಿ ಮತ್ತೊಂದು ಸ್ಥಾಪಕ ಸೊ ಈ ಮೂರು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತಾವೆ ನಮಗೆ ಒಂದನೇದು ಮೂಲ ಪುರುಷ ಯಾರು ಅಂತಂದ್ರೆ ತ್ರಿಲೋಚನ ಕದಂಬ ಅಂತ ಹೇಳ್ತಾರೆ ಯಾರಿ ತ್ರಿಲೋಚನ ಕದಂಬ ಈ ತ್ರಿಲೋಚನ ಕದಂಬ ಏನು ಮೂಲ ಪುರುಷ ಯಾವುದಕ್ಕೆ ಮೂಲ ಪುರುಷ ಕದಂಬರ ಮೂಲ ಪುರುಷ ಅಜ್ಜ ಅಜ್ಜನ ಮ್ಯಾಗಿದ್ದವ ಮುತ್ತಜ್ಜ ಅಂತ ಹೇಳ್ತೇವಲ್ಲ ಹಂಗ ಇದು
ಇನ್ನ ಐತಿಹಾಸಿಕ ವ್ಯಕ್ತಿ ಅನ್ನೋದಕ್ಕೆ ಮತ್ತೊಂದು ಹೆಸರು ಕೊಡಬೇಕಾಗುತ್ತದೆ ಸೋ ಅವರ ಹೆಸರು ವೀರಸೇನ ಅಥವಾ ವೀರಶರ್ಮ ವೀರಸೇನ ಏನು ಬೇಡ ವೀರಶರ್ಮ ಅಂತ ಕರೀಬೇಕಾಗುತ್ತದೆ ಎಸ್ ಯಾವ ಶರ್ಮ ವೀರಶರ್ಮ ಈ ವೀರಶರ್ಮಗೊಬ್ಬ ಮಗ ಇದ್ದ ಆ ಮಗನಿಗೆ ಒಬ್ಬ ಮೊಮ್ಮಗ ಇದ್ದ ಆ ಮೊಮ್ಮಗನೇ ಯಾರು ಅಂತಂದ್ರೆ ಎಸ್ ಮಯೂರ ಹಾಗಾದರೆ ಮಯೂರ ವರ್ಮನ ತಂದೆ ಹೆಸರು ಭಗೀರಥ ವರ್ಮ ಎಸ್ ಈ ಮಯೂರನ ತಂದೆ ಅಥವಾ ಮಯೂರ ವರ್ಮನ ತಂದೆ ಹೆಸರು ಸೋ ಏನು ಅಂತಂದ್ರೆ ಬಂಧುಸೇನ ಸೋ ವೆರಿ ಇಂಪಾರ್ಟೆಂಟ್ ಪರ್ಸನ್ ನಮಗೆ ಬಂಧುಸೇನ ಅಲ್ಲ ಮಯೂರ ಸೋ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಮತ್ತೆ ಹೇಳ್ತಾ ಇದೀನಿ ಮೂಲ ಪುರುಷ ಅಂದಾಗ ತ್ರಿಲೋಚನ ಕದಂಬನ ಹಾಕ್ರಿ ಐತಿಹಾಸಿಕ ವ್ಯಕ್ತಿ ಅಂದಾಗ ವೀರಶರ್ಮನನ್ನ ಕಾನ್ಸೆಪ್ಟ್ ಇಟ್ಕೊಳ್ರಿ ಸ್ಥಾಪಕ ಅಂದಾಗ ಮಯೂರ ವರ್ಮ ಅಂತ ಇಟ್ಕೊಳ್ರಿ ಇನ್ನು ಮಯೂರ ಶರ್ಮ ಅಂತಂದಿಲ್ಲ ಓಕೆ ಹಾಗಾದರೆ ಈ ಮಯೂರನ ತಂದೆ ಹೆಸರು ಬಂಧುಸೇನ ಎಸ್ ಇಲ್ಲಿ ಒಂದು ಏನು ಕಾನ್ಸೆಪ್ಟ್ ಇದೆ ಅಂತಂದ್ರೆ ಒಂದು ಏನು ಕಥೆ ಇದೆ ಅಂತಂದ್ರೆ ಇದು ಎಲ್ಲೈತಿ ಏನೈತಿ ಎಲ್ಲ ಗೊತ್ತಾಗ್ತದೆ ಶಾಂತಿ ವರ್ಮನ ತಾಳಗುಂದ ಶಾಸನ ಅಂತ ಬರ್ತದೆ ಶಾಂತಿ ವರ್ಮನ ತಾಳಗುಂದ ಇದು ಎಲ್ಲವೂ ನಾವೇನು ಗೊತ್ತೀವಿ ಅಧ್ಯಯನ ಮಾಡ್ತೀವಲ್ಲ ಎಲ್ಲವೂ ಶಾಸನದ ಆಧಾರದ ಮೇಲೆಯೇ ಆ ಶಾಂತಿ ವರ್ಮನ ತಾಳಗುಂದ ಶಾಸನ ಹಿಂಗೆ ಹೇಳ್ತದ ಕದಂಬರು ಯಾವ ರೀತಿಯ ಆಡಳಿತವನ್ನ ಮಾಡಿದರು ಕದಂಬರ ಆಡಳಿತ ವಂಶವೃಕ್ಷ ಹೇಗಿತ್ತು ಇಲ್ಲಿ ಬರ್ದಿನಲ್ಲ ವಂಶವೃಕ್ಷ ಯಾರ ನಂತರ ಯಾರು ಅಧಿಕಾರಕ್ಕೆ ಬಂದ್ರು ಅನ್ನೋದೆಲ್ಲದ ಅಂತಂದ್ರೆ ಶಾಂತಿವರ್ಮನ ತಾಳಗುಂದ ಶಾಸನದಲ್ಲಿದೆ ಸೊ ಅದೇ ಶಾಂತಿವರ್ಮನ ತಾಳಗುಂದ ಶಾಸನ ತಿಳಿಸ್ತದೆ ಈ ಕದಂಬರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೊರಗಾಗ್ತದೆ ಒಂದು ಕಥೆ ಏನಿದೆ ಅಂತಂದ್ರೆ ಇಲ್ಲಿ ವೀರಶರ್ಮ ತನ್ನ ಮೊಮ್ಮಗ ಮಯೂರ ವರ್ಮನಿಗೆ ಉನ್ನತವಾದ ಶಿಕ್ಷಣವನ್ನ ಪಡಿಸಬೇಕು ಅಂತ ತಿಳ್ಕೊಂಡು ಪಲ್ಲವೇಂದ್ರಪುರಕ್ಕೆ ಬಂದ ಅಂತ ಹೇಳ್ತಾರ ಇಲ್ಲಿ ಪಲ್ಲವೇಂದ್ರಪುರ ಅಂದ್ರೆ ಬೇರೆ ಯಾವುದೂ ಅಲ್ಲ ಕಂಚಿ ಅಂತ ಯಾವುದಾಗಿರ್ತದೆ ಕಂಚಿ ಆಗಿರ್ತದೆ ಕಂಚಿ ಅಂದ್ರೆ ಅಷ್ಟಕ್ಕೆ ಮುಗಿಯಲ್ಲ ಕಂಚಿಯ ಘಟಿಕಾಸ್ಥಾನ ಅಂತ ಕರೀತಾರೆ ಎಸ್ ಅಗ್ರಹಾರ ಅಂತ ಕೇಳಿರ್ತೀವಲ್ಲ ನಾವು ಸೊ ಹಾಗೆ ಘಟಿಕಾಸ್ಥಾನ ಅಂತ ಕರೀತಾರ ಘಟಿಕಾಸ್ಥಾನ ಅಂದ್ರೆ ಇದು ಎಸ್ ಶಿಕ್ಷಣ ಕೇಂದ್ರ ಅಲ್ಲಿ ವಿದ್ಯಾಭ್ಯಾಸ ಸಿಗ್ತದೆ ಎಲ್ಲಿಯ ಘಟಿಕ ಕಂಚಿ ಅಥವಾ ಪಲ್ಲವೇಂದ್ರಪುರ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಮಯೂರ ವರ್ಮ ಆತನ ತಂದೆ ವೀರಶರ್ಮ ಇಬ್ರು ಬಂದಾರ ಅವರು ಮೂಲತಃ ಬ್ರಾಹ್ಮಣರು ಜನವಾರ ಧರಿಸುವವರು ತಬ್ಬೆಯನ್ನು ಹಿಡಿತಕ್ಕಂಥವ್ರು ಸೊ ಹೀಗಿದ್ದಾಗ ಪ್ರತಿನಿತ್ಯ ಇರಂತೆ ಮಯೂರ ಏನ್ ಮಾಡಿ ಅಂದ್ರೆ ಬೆಳಗ್ಗೆದ್ದು ಸ್ನಾನಾದಿಗಳನ್ನು ಮಾಡಿಕೊಂಡು ಶಿಕ್ಷಣಕ್ಕೆ ಅನಿಯಾಗ್ತಿದ್ದ ಹಂಗೆ ಒಂದಿನ ಒಂದು ಬೆಳಗಿನ ಜಾವ ಈ ಪಲ್ಲವರಿಗೆ ಸಂಬಂಧಪಟ್ಟಂತ ಕೆಲವಷ್ಟು ಅಶ್ವಪಡೆಯ ಸೈನಿಕರಾಗಿರ್ಲಿ ಅಶ್ವಪಡೆ ಆಗಿರ್ಲಿ ಅವನು ಸ್ನಾನ ಮಾಡ್ತಿರ್ಬೇಕಾದ್ರೆ ನದಿಯಲ್ಲಿ ಸೊ ಆ ವೇಳೆಯಲ್ಲಿ ಅವನ ಶುಭ್ರವಾಗಿರ್ತಕ್ಕಂತಹ ಮಡಿಬಟ್ಟೆಗಳನ್ನ ಅಶ್ವಗಳು ತುಳಿತವೆ ತುಳಿದ ತಕ್ಷಣಕ್ಕೆ ಮಯೂರ ವರ್ಮ ಅವ್ರನ್ನ ಪ್ರಶ್ನೆ ಮಾಡ್ತಾನ ಪ್ರಶ್ನೆ ಮಾಡಿದಾದ್ಮೇಲೆ ಏನಾಗ್ತದೆ ಮಾತು ಮಾತಿಗೆ ಬೆಳೆದು ಮಾತು ಮಾತು ಬಂದು ಇಲ್ಲಿ ಮಯೂರ ವರ್ಮ ಕೋಪಿಷ್ಠನಾದಾಗ ಅವನನ್ನು ಕಂಡಂತಹ ಈ ಪಲ್ಲವರ ಅಶ್ವಸೇನೆಯು ಹೀಯಾಳಿಸ್ತದ ಅವಮಾನಿಸ್ತದ ಅಲ್ಲೋ ನಿನ್ನೆಷ್ಟು ಹೊಚ್ಚಿಗೆ ನಿಂತಿಯಲ್ಲ ಏನ್ ಮಾಡತ್ತದಿ ಅಂತ ಪ್ರಶ್ನೆ ಮಾಡ್ತದೆ ಮುಂದೆ ಹೇಳ್ತಾರವರು ದರ್ಭೆ ಹಿಡಿಯುವ ಕೈಯೇ ಖಡ್ಗವಲ್ಲ ಎಲ್ಲಾದರೂ ಹಿಡಿದೀತೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಆತನಿಗೆ ಮಾಡ್ತಾರೆ ಸೊ ಈ ಪ್ರಶ್ನೆ ಮಯೂರ ವರ್ಮನನ್ನ ಕಾಡ್ತದೆ ಮಯೂರ ವರ್ಮನನ್ನ ಮಯೂರ ಶರ್ಮನಾಗುವವರೆಗೂ ಕೊಂಡೊಯ್ತದೆ ಎಸ್ ಅಲ್ಲಿಂದ ಅವಮಾನಿತನಾಗಿರ್ತಕ್ಕಂತಹ ಈ ಮಯೂರ ಶ್ರೀಪರ್ವತಕ್ಕೆ ಹೋಗಿ ಅಲ್ಲಿ ಗುಡ್ಡಗಾಡಿನ ಜನರನ್ನ ಒಗ್ಗೂಡಿಸಿ ಒಂದು ಬಲಾಢ್ಯವಾಗಿರ್ತಕ್ಕಂಥ ಸೈನ್ಯವನ್ನ ಕಟ್ಟಿ ಕೆಲಸ ಏನ್ ಮಾಡ್ತಾನೆ ಅಂತಂದ್ರೆ ಪಲ್ಲವರ ಶಿವಸ್ಕಂದ ವರ್ಮನ ಸೈನ್ಯದೊಡನೆ ಹೋರಾಡಿ ಅವರಿಂದಲೇ ಮೆಚ್ಚುಗೆಯನ್ನ ಪಡೆದು ಅವರ ಸ್ನೇಹವನ್ನ ಪಡೆದು ಅದೇ ಶಿವಸ್ಕಂದ ವರ್ಮನಿಂದ ಪ್ರೇಹಾರ ಅಂತಕ್ಕಂತಹ ಒಂದು ಪ್ರದೇಶವನ್ನ ಪಡಿತಾನೆ ಯಾವುದ್ರಿ ಪ್ರೇಹಾರ ಇಂಪಾರ್ಟೆಂಟ್ ಮಲಪ್ರಭಾ ನದಿ ದಂಡೆಯ ಮೇಲಿನ ಪ್ರೇಹಾರವನ್ನ ಅವರಿಂದ ಪಡೆದ ಯಾರಿಂದ ಇಟ್ ಮೀನ್ಸ್ ಪಲ್ಲವರ ಶಿವಸ್ಕಂದ ವರ್ಮನಿಂದ ಸೊ ಮುಂದೆ ಅದೇ ಮಯೂರ ಏನ್ ಮಾಡಿದ ಅಂತಂದ್ರೆ ಎಸ್ ವರದಾ ನದಿ ದಂಡೆಯ ಮೇಲೆ ಯಾವ ನದಿ ವರದಾ ನದಿ ದಂಡೆಯ ಮೇಲೆ
ಇರತಕ್ಕಂತಹ ಬನವಾಸಿಯನ್ನ ಬನವಾಸಿಯನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ ಎಸ್ ಹೀಗೆ ಕದಂಬರ ಒಂದು ಸ್ಥಾಪನೆ ಸ್ಥಾಪಕನ ಹಿನ್ನೆಲೆಯ ಬಗ್ಗೆ ಇರತಕ್ಕಂತದ್ದು ಇಷ್ಟೆಲ್ಲವನ್ನ ಎಕ್ಸಾಮ್ಗೆ ಕೇಳ್ತಾರೆನ್ರಿ ಡಿಸ್ಕ್ರಿಪ್ಟಿವ್ ಆಗಿ ಗೊತ್ತಿರಲಿ ಮ್ಯಾಟರ್ ಅಂತ ಹೇಳಿಕತ್ತಿರೋದಷ್ಟೇ ಸೊ ಒನ್ಸ್ ಅಗೇನ್ ಕೆಎಸ್ಆರ್ ಪೊಲೀಸ್ ಎಕ್ಸಾಮ್ ಬರೀತೀನಿ ಅಂತಂದ್ರೆ ಯಾವ ನದಿ ದಂಡೆ ಅಂತ ಗೊತ್ತಿರಬೇಕ ವರ್ಧಾ ನದಿ ದಂಡೆ ಅಂತ ಗೊತ್ತಿರಬೇಕ ರಾಜಧಾನಿ ಯಾವುದು ಅಂತಂದ್ರೆ ಬನವಾಸಿ ಅಂತ ಗೊತ್ತಿರಬೇಕು ಹಾಗಿದ್ರೆ ಈ ಬನವಾಸಿ ಅನ್ನೋ ಕಾನ್ಸೆಪ್ಟ್ ಅನ್ನು ನಾನು ಇಲ್ಲಿ ತಗೊಂಡು ಬರ್ತೇನೆ ಮತ್ತೆ ಬನವಾಸಿ ಅಂತಕ್ಕಂತಹ ಒಂದು ಸ್ಥಳವನ್ನ ಎಲ್ಲೆಲ್ಲಿ ಯಾವ್ಯಾವ ರೀತಿ ಕರೀತಾರೆ ಅಂತ ಗೊತ್ತಾಗಬೇಕು ಓಕೆ ಎಸ್ ಹಾಗಿದ್ರೆ ಮಹಾಭಾರತದಲ್ಲಿ ಇಲ್ಲಿ ಮಹಾಭಾರತದಲ್ಲಿ ಬನವಾಸಿಗೆ ಏನಂತ ಕರೆದಾರ ಅಂತ ಗೊತ್ತಾಗಬೇಕು ಮಹಾಭಾರತದಲ್ಲಿ ಎಸ್ ಬನವಾಸಿಯನ್ನ ಅಲ್ಲಿ ವೈ ಜಯಂತಿ ಅಂತ ಕರೆದಿದ್ದಾರೆ ವೈ ಜಯಂತಿಪುರ ಅಥವಾ ವೈ ಜಯಂತಿ ಅಂತ ಕರೆದಿದ್ದಾರೆ ಮತ್ತೊಂದು ಹೆಸರು ಕರೀತಾರೆ ವನವಾಸಿಕ ಅಥವಾ ವನವಾಸಿ ಅಂತ ಕರೀತಾರೆ ಓಕೆ ಎರಡು ಎಕ್ಸಾಮಿಗೆ ಬಂದಿರು ಇನ್ನ ಟೊಲೆಮಿ ತನ್ನ ಗೈಡ್ ಟು ಜಿಯೋಗ್ರಫಿಯಲ್ಲಿ ಇಲ್ಲಿ ಜಿಯೋಗ್ರಫಿಯಲ್ಲಿ ಕರೀತಾನೆ ಇದೇ ಬನವಾಸಿಯನ್ನ ಬೈಜಾಂಟಿಯಂ ಅಂತ ಕರೀತಾನೆ ಏನಂತೆ ಬೈಜಾಂಟಿಯಂ ಅಂತ ಕರೀತಾನೆ ಓಕೆ ಸೊ ಹಾಗೆ ನಮ್ಮನ್ನು ಅತಿ ಹೆಚ್ಚು ನಮ್ಮ ಚಿರಪಚ್ಚದಾಗಿರ್ತಕ್ಕಂಥ ಒಬ್ಬ ಚೀನಿ ಯಾತ್ರಿಕ ಹುಯನ್ ಸ್ಟಾಂಗ್ ಅಂತೀವಲ್ಲ ಹುಯನ್ ಸಾಂಗ್ ಇವನು ಕೂಡ ತಮ್ಮದೇ ರೀತಿ ಒಳಗೆ ಬನವಾಸಿಗೆ ಹೆಸರಿಟ್ಟಾನ ಏನು ಅಂತಂದ್ರೆ ವಿಶೇಷವಾಗಿ ಬರೀತೇನೆ ಅದನ್ನು ಮಾರ್ಕ್ ಮಾಡಿಕೊಂಡ ಕೋನ್ ಕಿನ್ ಪುಲಾ ಅಂತ ಕರೀತಾನೆವ ಅಂದ್ರ ಬನವಾಸಿಯನ್ನ ಈತ ಪಂಕಣ ಪುರಂ ಅಂತ ಕರೆದಾನಂತ ಅವ್ರಿಗೆ ಅದ ಭಾಷೆ ಗೊತ್ತಿರ್ತತಿ ಅದಕ್ಕೆ ಹಂಗೆ ಕರೆದ ನಾವು ಕೋನ್ ಕಿನ್ ಪುಲಾ ಅಂತ ಕರೆದಾನ ಸೊ ಅದನ್ನ ಸ್ವಲ್ಪ ಇನ್ನೊಂದಿಷ್ಟು ಬಿಡಿಸಿ ಹೇಳಿದಾಗ ಇನ್ನಷ್ಟು ಕಡೆ ಹುಟ್ಟಿಕ್ಕಿದಾಗ ಏನ್ ಕರೆದಾನ ಅದನ್ನ ಕೊಂಕಣ ಪುರಂ ಅಂತ ಕರೆದಿದ್ದಾನೆ ಓಕೆ ಸೊ ಒನ್ಸ್ ಅಗೇನ್ ಈ ಬನವಾಸಿ ಯಾರ ರಾಜಧಾನಿ ಕದಂಬರ ರಾಜಧಾನಿ ಓಕೆ ಹಾಗಾದ್ರೆ ಕದಂಬರ ಎರಡನೇ ರಾಜಧಾನಿ ಯಾವುದು ಅಂತ ಕೇಳಬಹುದು ಸೊ ಅದು ಬರ್ತದೆ ಈ ಕ್ಲಾಸ್ ಹೇಳಬೇಕಾದ್ರೆ ಅಲ್ಲಿ ನೋಡೋಣಂತ ಸೊ ಒನ್ಸ್ ಅಗೇನ್ ಈ ಬನವಾಸಿಗೆ ಸಂಬಂಧಪಟ್ಟಂತ ಕೆಲವಷ್ಟು ವಿಶೇಷ ಅಂಶಗಳು ಏನಪ್ಪಂದ್ರೆ ಮಹಾಭಾರತದಲ್ಲಿ ಬನವಾಸಿಯ ಬಗ್ಗೆ ಉಲ್ಲೇಖ ಆಗಿದೆ ಏನಂತ ಕರೀತಾರ ಅಂತಂದ್ರಲ್ಲಿ ವೈಜಯಂತಿ ಮತ್ತೆ ವನವಾಸಿ ಅಂತ ಕರೆದಿರ್ತಕ್ಕಂಥದ್ದು ಟಾಲೆಮಿ ತನ್ನ ಗೈಡ್ ಟು ಜಿಯೋಗ್ರಫಿಯಲ್ಲಿ ಹೇಳ್ತಾನೆ ಅದನ್ನ ಬೈಜಾಂಟಿಯಂ ಅಂತ ಹೋಲಿಕೆ ಸಾರಿ ಬೈಜಾಂಟಿಯಂ ಅಂತ ಕರೀತಾನೆ ನಿಮ್ಗೆ ಗೊತ್ತಿರಲಿ ಕಾನ್ಸ್ಟೆಂಟ್ ನೋಪಲ್ ಅಂತ ಕರಿತಿದ್ದೀವಲ್ಲ ನಾವು ಇಸ್ತಾಂಬುಲ್ ಅಂತ ನೋಡ್ರಿ ಸದ್ಯಕ್ಕೆ ನಾವು ಹೌದಲ್ಲ ಸೊ ಅಲ್ಲಿ ಬೈಜಾಂಟಿಯಂ ಅಂತ ಕರಿತಿದ್ವಲ್ಲ ಆ ನಗರಕ್ಕೆ ಹೋಲಿಕೆಯನ್ನು ಮಾಡಿರ್ತಕ್ಕಂಥದ್ದು ಇನ್ನು ಹೊಯ್ಯನಸ್ತಾಂಗ ಅವನದೇ ರೀತಿಯಲ್ಲಿ ಕರೆದಿರ್ತಕ್ಕಂಥದ್ದು ಕೋಂಕಿನ್ ಪುಲಾ ಅಥವಾ ಕೊಂಕನಪುರಂ ಅಂತ ಕರೆದಿರ್ತಕ್ಕಂಥದ್ದು ಇದು ಬನವಾಸಿಯ ಬಗ್ಗೆ ಇರ್ತಕ್ಕಂಥ ಒಂದು ಮ್ಯಾಟರ್ ಸೊ ಹಾಗಿದ್ದರೆ ಈ ಮಯೂರ ವರ್ಮ ತನ್ನ ಆಡಳಿತದ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲವಷ್ಟು ಪ್ರಮುಖ ಕಾರ್ಯಗಳು ಏನು ಅದನ್ನು ತಿಳ್ಕೊಳ್ಬೇಕು ಶಾಂತಿವರ್ಮನ ತಾಳಗುಂದ ಶಾಸನದ ಮೂಲಕ ಗೊತ್ತಾಗ್ತದಲ್ಲ ಹಂಗೆ ಇನ್ನೂ ಒಂದೆರಡು ಶಾಸನಗಳಿವೆ ಆ ಶಾಸನಗಳು ಮಯೂರ ವರ್ಮನ ಆಡಳಿತದ ಬಗ್ಗೆ ಆತನ ಬಗ್ಗೆ ವೆರಿ ವಿಶೇಷವಾಗಿರ್ತಕ್ಕಂತ ಅಂಶಗಳನ್ನ ಹೇಳ್ತವೆ ಸೊ ಏನು ಅಂತಂದ್ರೆ ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನ ಎಲ್ಲಿದ್ರೆ ಅದು ಚಿತ್ರದುರ್ಗದ ಯಾವ ಶಾಸನ ಚಂದ್ರವಳ್ಳಿ ಶಾಸನ ಅಂತದೆ ಈ ಚಂದ್ರವಳ್ಳಿ ಶಾಸನ ಏನ್ ಹೇಳ್ತದ ಅಂತಂದ್ರ ಮಯೂರ ವರ್ಮನು ಅಥವಾ ಮಯೂರ ಶರ್ಮನು 18 ಅಶ್ವಮೇಧ ಯಾಗಗಳನ್ನ ಕೈಗೊಂಡಿದ್ದರ ಬಗ್ಗೆ ತಿಳಿಸ್ತದೆ ಒಂದಂಶ ಸೊ ಎರಡನೇ ಅಂಶ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ ಚಂದ್ರವಳ್ಳಿ ಒಳಗ ಒಂದು ಕೆರೆಯನ್ನ ಕಟ್ಟಿದ್ದು ಚಂದ್ರವಳ್ಳಿ ಕೆರೆ ಅಂತ ಹೇಳ್ತದೆ ಯಾವ ಕೆರೆ ಚಂದ್ರವಳ್ಳಿ ಕೆರೆ ಹಾಗೆ ವೆರಿ ಇಂಪಾರ್ಟೆಂಟ್ ಈ ಚಂದ್ರವಳ್ಳಿ ಶಾಸನಕ್ಕೆ ಸಂಬಂಧಪಟ್ಟಿದ್ದು ಕರ್ನಾಟಕದ ಮೊದಲ ತಾಮ್ರಪಟ ಶಾಸನ ಅಂತ ಕರೆಸ್ಕೊಳ್ತದೆ ಯಾವ ಶಾಸನ ಚಿತ್ರದುರ್ಗದ್ದು ಕರ್ನಾಟಕದ
ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಕರ್ನಾಟಕದ ಮೊದಲ ತಾಮ್ರಪಟ ಬರೀ ಶಾಸನ ಅಲ್ಲ ತಾಮ್ರಪಟ ಶಾಸನ ಯಾವುದಾಗಿದೆ ಎಸ್ ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನ ಯಾವ ಶಾಸನ ಕರ್ನಾಟಕದ ಮೊದಲ ತಾಮ್ರಪಟ ಶಾಸನವಾಗಿದೆ ಸರಿಯಾದ ಉತ್ತರ ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನ ಹಾಗೆ ಇವರದಕ್ಕೆ ಇನ್ನಷ್ಟು ಕೆದಕಿದಾಗ ಬನವಾಸಿಯ ಗುಡ್ನಾಪುರ ಶಾಸನ ಅಂತದೆ ಆ ಶಾಸನವು ಕೂಡ ಏನ್ ಮಾಡುತ್ತದೆ ಅಂತಂದ್ರೆ ಮಯೂರ ವರ್ಮನ ಬಗ್ಗೆ ಹೇಳ್ತದೆ ಸೊ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಯಾವುದು ಅಂತಂದ್ರೆ ಮಂಡ್ಯದ ಮಳವಳ್ಳಿ ಶಾಸನ ಮಂಡ್ಯದ ಮಳವಳ್ಳಿ ಶಾಸನ ಸೊ ವೆರಿ ಇಂಪಾರ್ಟೆಂಟ್ ರೀ ಇದು ಎಕ್ಸಾಮಿಗೆ ಬಂದಿರೋದು ಈ ಶಾಸನ ಮಯೂರ ವರ್ಮನನ್ನ ಅಥವಾ ಮಯೂರ ಶರ್ಮನನ್ನ ಬ್ರಾಹ್ಮಣ ಅಂತ ಕರೀತದ ಏನು ಕರೀತದ್ರಿ ಬ್ರಾಹ್ಮಣ ಅಂತ ಕರೀತದ ಅಥವಾ ದ್ವಿಜೋತ್ತಮನೆಂದು ಉಲ್ಲೇಖಿಸಿದೆ ದ್ವಿಜೋತ್ತಮ ಯಾವ ಶಾಸನ ರೀ ಮಂಡ್ಯದ ಮಳವಳ್ಳಿ ಶಾಸನ ಯಾರ ಬಗ್ಗೆ ಈ ಅಭಿಪ್ರಾಯ ವ್ಯಕ್ತಪಡಿಸತತಿ ಅಂತಂದ್ರೆ ಮಯೂರ ವರ್ಮ ಅಥವಾ ಮಯೂರ ಶರ್ಮನ ಬಗ್ಗೆ ಏನಂತ ಹೇಳಿಕತ್ತಿದೆ ಬ್ರಾಹ್ಮಣ ಅಥವಾ ದ್ವಿಜೋತ್ತಮ ಗೊತ್ತಾಗ್ತದೆ ಇಲ್ಲಿ ನೋಡ್ರಿ ದ್ವಿಜ ಎಂದರೆ ಪ್ರಶ್ನೆ ಈಗ ನಂದು ಗೊತ್ತಿರಬೇಕಾಗ್ತದೆ ಎರಡು ಸಾರಿ ಜನಿಸಿದವ ಅಥವಾ ಎರಡು ಸಾರಿ ಹುಟ್ಟಿದವ ಎರಡು ಸಲ ಜನಿಸಿದವ ಅನ್ನಂಗ ಓಕೆ ಹಾಗಾದ್ರೆ ಆ ಎರಡು ಸಲ ಜನಿಸೋರು ಯಾರು ಎಸ್ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವೇದಗಳಲ್ಲಿ ಬರ್ತದೆ ಇದು ಈ ಮೂವರು ಏನಂತ ಎರಡು ಸಲ ಹುಟ್ಟತಾರಂತ ಇವರು ದ್ವಿಜರು ಅಂತ ಕರೀತಾರೆ ಇವರನ್ನ ಎರಡು ಸಲ ಹುಟ್ಟತಾರಂತ ಅವರು ಎರಡು ಸಾರಿ ಜನಿಸ್ತಾರ ಅಂದ್ರ ಇವರು ಉತ್ತಮರಾದವರು ಅದಕ್ಕೆ ಎರಡು ಸಾರಿ ಹುಟ್ಟತಾರ ಅಂತ ಅರ್ಥ ಇಲ್ಲಿ ಕೊಡ್ತಾರೆ ನೋಡ್ರಿ ದ್ವಿಜ ಪ್ಲಸ್ ಉತ್ತಮ ದ್ವಿಜೋತ್ತಮನಾಗಿದೆ ಯಾವ ಶಾಸನವು ಮಯೂರ ವರ್ಮನನ್ನ ಬ್ರಾಹ್ಮಣ ಅಥವಾ ದ್ವಿಜೋತ್ತಮನೆಂದು ಉಲ್ಲೇಖಿಸಿದೆ ಅಂತ ಕೇಳಿದ್ರೆ ಮಂಡ್ಯದ ಮಳವಳ್ಳಿ ಶಾಸನ ಅಂತ ಕಂಡು ಬರ್ತದೆ ಹೇಳ್ತದೆ ಸೊ ವಿದ್ಯಾರ್ಥಿ ಮಿತ್ರರೇ ಇಷ್ಟು ವೆರಿ ಸಂಕ್ಷಿಪ್ತವಾಗಿ ಗೊತ್ತಿರಬೇಕು ಏನು ಅಂತಂದ್ರೆ ಬನವಾಸಿಗೆ ಎಲ್ಲೆಲ್ಲಿ ಯಾರ್ಯಾರು ಏನೇನು ಕರೆದಾರ ಅದು ಗೊತ್ತಿರಲಿ ಮಯೂರ ವರ್ಮನ ಬಗ್ಗೆ ಹೇಳ್ತಕ್ಕಂಥ ಶಾಸನಗಳು ಯಾವ್ಯಾವ ಅಂತ ಗೊತ್ತಿರಬೇಕು ಸೊ ಅದರೊಳಗೆ ಚಂದ್ರವಳ್ಳಿ ಶಾಸನ ಬಂದಾಗ ಅಶ್ವಮೇಧ ಯಾಗ ಕೈಗೊಂಡಿದ್ರ ಬಗ್ಗೆ ಚಂದ್ರವಳ್ಳಿ ಕೆರೆ ನಿರ್ಮಾಣ ಮಾಡಿದ್ರ ಬಗ್ಗೆ ಪ್ರಣೇಶ್ವರ ದೇವಾಲಯದ ಸ್ಥಾನ ಕುಂದೂರಿನಿಂದ ಆಗ್ತಕ್ಕಂಥ ಕೆರೆಯ ಬಗ್ಗೆ ಸೊ ಈ ಸದ್ಯನ್ನು ಹೇಳಿಲ್ಲ ಓಕೆ ಅದು ಕಾಕುತ್ಸವರ್ಮನ ಕಾಲದೊಳಗ ಶಾಂತಿವರ್ಮನ ತಾಳಗುಣ ಶಾಸನ ಹೇಳ್ತದೆ ಅಂತ ಹೇಳ್ತೇನೆ ನಾನು ಓಕೆ ಸರಿ ಹಾಗೆ ಇನ್ನ ಬನವಾಸಿಯ ಗುಡ್ನಾಪುರ ಶಾಸನವು ಕೂಡ ಇರ್ತದೆ ರವಿವರ್ಮ ಹೊರಡಿಸಿದ್ದು ಓಕೆ ಸೊ ಇವೆಲ್ಲವೂ ಸಂಸ್ಕೃತ ಮತ್ತೆ ನೆನಪಿರಲಿ ಸರಿ ಹಾಗೆ ಮಂಡ್ಯದ ಮಳವಳ್ಳಿ ಶಾಸನವು ಕೂಡ ಈ ರೀತಿಯಾಗಿ ಹೇಳಿರ್ತಕ್ಕಂಥದ್ದು ಯಾರ ಬಗ್ಗೆ ಇದು ಮಯೂರ ವರ್ಮನ ಬಗ್ಗೆ ಅಥವಾ ಶರ್ಮನ ಬಗ್ಗೆ ಇನ್ನ ಮಯೂರನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಕಂಗವರ್ಮ ಈ ಕಂಗವರ್ಮನ ಆಡಳಿತದ ಅವಧಿ ಮತ್ತು ಅದರ ವಿಸ್ತೃತ ರೂಪ ಅತಿ ಹೆಚ್ಚಾಗಿ ಎಲ್ಲೂ ಕಂಡು ಬರಲ್ಲ ಆದರೆ ಒಂದು ಏನು ಇಂಪಾರ್ಟೆಂಟ್ ಅಂತಂದ್ರೆ ಈ ಕಂಗವರ್ಮ ಅಧಿಕಾರಕ್ಕೆ ಬಂದಾಗ ಶತ್ರುಗಳ ಪೀಡೆ ಜಾಸ್ತಿ ಆಗ್ತದ ಶತ್ರುಗಳ ಕಾಟ ಜಾಸ್ತಿ ಆಗ್ತದೆ ಅವನಿಗೆ ಸೊ ಹೀಗಾಗಿ ಆತ ಶತ್ರುಗಳಿಂದ ತಪ್ಪಿಸಿಕೊಳ್ಳೋಕೆ ಕಾಡ್ಪಾಲಾಗ್ತಾನೆ ಇಟ್ ಮೀನ್ಸ್ ಬಿಟ್ಟು ಓಡಿ ಹೋಗ್ತಾನೆ ಆ ಬನವಾಸಿಯನ್ನ ಬಿಟ್ಟು ಓಡಿ ಹೋಗ್ತಾನೆ ಆ ಹೆಂಡತಿ ಕರ್ಕೊಂಡು ಹೋಗಿರ್ತಾನೆ ಜೊತೆಗೆ ಆ ಸಂದರ್ಭದಲ್ಲಿ ಆತನಿಗೆ ಹುಟ್ಟಿದ ಮಗ ಯಾರು ಅಂತಂದ್ರೆ ಭಗೀರಥ ವರ್ಮ ಅಂತ ಹೇಳ್ತಾರೆ ಬಹಳ ಬಹಳ ಇಂಪಾರ್ಟೆಂಟ್ ಈ ಭಗೀರಥ ವರ್ಮನಿಗೆ ಕದಂಬ ಕುಲ ಪ್ರಚನ್ನ ಜನ್ಮ ಅಂತ ಕರೀತಾರೆ ಸೊ ವರ್ಷ ಅದ ನೋಡ್ರಿ ಭಗೀರಥ ವರ್ಮನ ಆಡಳಿತದ ಅವಧಿ 385 410 ಹಾಗಿದ್ರೆ ಆತನಿಗೆ ಸಂಬಂಧಪಟ್ಟಂತೆ ಕೆಲವಷ್ಟು ಅಂಶಗಳನ್ನು ನಾನು ಇಲ್ಲಿ ಬರಿತೇನೆ ಸೊ ಭಗೀರಥ ವರ್ಮ ಎಸ್ ಭಗೀರಥ ವರ್ಮ ಇವಂಗ ಏನಂತ ಬಿರುದದೆ ಏನಂತ ಹೆಸರು ಕರೀತಾರೆ ಕದಂಬ ಕುಲ ಕದಂಬ ಕುಲ ಪ್ರಚನ್ನ ಜನ್ಮ ಅಂತ ಕರೀತಾರ ಅಂದ್ರ ಕದಂಬ ಕುಲದಲ್ಲಿ ಕದಂಬ ಕುಲದಲ್ಲಿ ರಹಸ್ಯವಾಗಿ ರಹಸ್ಯವಾಗಿ ಜನಿಸಿದವನು ಅಂತ ಅರ್ಥ ಆಗ್ತದೆ ಓಕೆ ಸೊ ಒನ್ಸ್ ಅಗೇನ್
ಭಗೀರಥ ವರ್ಮ ಯಾಕೆ ಹಿಂಗೆ ಹೆಸರು ಬಂದದ ಅಂದ್ರೆ ಅವನ ತಂದೆ ಕಂಗವರ್ಮ ಶತ್ರುಗಳ ಪೀಡೆಯಿಂದ ತಲೆಮರೆಸಿಕೊಂಡು ಓಡಾಡ್ತಿರಬೇಕಾದ್ರೆ ಆ ವೇಳೆಯಲ್ಲಿ ಜನಿಸಿರತಕ್ಕಂತಹ ಭಗೀರಥ ವರ್ಮನಿಗೆ ಕದಂಬಕುಲ ಪ್ರಚನ್ನ ಜನ್ಮ ಅಂತ ಕರೀತಾರೆ ಹಂಗ ಅಂತಂದ್ರೆ ಕದಂಬಕುಲದಲ್ಲಿ ರಹಸ್ಯವಾಗಿ ಜನಿಸಿದವ ಅಂತ ಅರ್ಥ ಓಕೆ ಸರಿ ಆಗಿದ್ರೆ ಈ ಭಗೀರಥ ವರ್ಮನಿಗೆ ಒಂದು ಬಿರುದದ ಎಕ್ಸಾಮಿಗೆ ಬರಬೇಕಾದ್ರು ಬಂದಿರೋವು ಡೈರೆಕ್ಟ್ ಎಕ್ಸಾಮ್ ಪಾಯಿಂಟ್ ಗೆ ಹೋಗ್ತಿದಿನ ಕುಂತಳ ಭುವಬಲ್ಲವ ಅಂತದ ಕುಂತಳ ಭುವಬಲ್ಲವ ಎಸ್ ನಾ ನಿನ್ನೆ ತರಗತಿಯಲ್ಲಿ ಹೇಳಬೇಕಾದ್ರೆ ಇದೆ ಕುಂತಳ ಅಂತಂದ್ರೆ ಯಾವುದಕ್ಕೆ ಕರೀತಾರ ಅಂತಂದ್ರೆ ಕರ್ನಾಟಕದ ಉತ್ತರದ ಭಾಗ ಮಹಾರಾಷ್ಟ್ರದ ದಕ್ಷಿಣದ ಭಾಗ ಎರಡು ಸೇರ್ಕೊಂಡು ಏನಾಗ್ತದೆ ಕುಂತಳ ಅಂತ ಆಗ್ತದೆ ಅದನ್ನ ಕುಂತಳ ನಾಡು ಅಂತ ಕರೀತಿದ್ದೀವಿ ಅದಕ್ಕ ಇವನೇನಂತೆ ಒಡೆಯನಂತೆ ಅಂತ ಹೇಳಿದಂತೆ ಇಲ್ಲ ಓಕೆ ಹಾಗಿದ್ರೆ ಇವನಿಗೆ ಇನ್ನು ಸಂಬಂಧಪಟ್ಟರೆ ಇನ್ನೊಂದೆರಡು ಅಂಶ ಗುತ್ತರ ದೊರೆ ಎರಡನೇ ವಿಕ್ರಮಾದಿತ್ಯನ ಸಮಕಾಲೀನವ ಅಂತ ಹೇಳ್ತಾರೆ ಇವಂಗ ಓಕೆ ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ ಈತ ಒಂದು ನಾಣ್ಯವನ್ನ ಹೊರಡಿಸಿದ ಆ ನಾಣ್ಯಕ್ಕೆ ತನ್ನ ಹೆಸರನ್ನ ಇಟ್ಟ ಭಗಿ ಎಂಬ ನಾಣ್ಯವನ್ನು ಭಗಿ ಎಂಬ ನಾಣ್ಯವನ್ನು ಹೊರಡಿಸಿದ ಯಾವ ನಾಣ್ಯರಿ ಭಗಿ ಎಂಬ ನಾಣ್ಯ ಭಗೀರಥ ವರ್ಮನ ಬಗ್ಗೆ ಸಂಬಂಧಪಟ್ಟದ್ದು ಅವಂಗ ಕದಂಬ ಕುಲ ಪ್ರಚನ್ನ ಜನ್ಮ ಅಂತ ಕರೀತೀವಿ ಹಂಗಂದ್ರೆ ಕದಂಬ ಕುಲದಲ್ಲಿ ರಹಸ್ಯವಾಗಿ ಜನಿಸಿದವ ಆತನಿಗೆ ಇರು ಬಿರುದು ಏನು ಅಂತಂದ್ರೆ ಕುಂತಳ ಭೋಭಲ್ಲವ ಇವ ಗುಪ್ತರ ವಿಕ್ರಮಾದಿತ್ಯನ ಸಮಕಾಲೀನವ ಸಮಕಾಲೀನವ ಅಂದ್ರೆ ಅವನ ಕಾಲ ಇವನ ಕಾಲ ಸಮ ಅಂತಲ್ಲ ಅವಂಗೆ ಎಷ್ಟು ವಯಸ್ಸದವಲ್ಲ ಅಷ್ಟೇ ವಯಸ್ಸಿರ್ತದ ಇಲ್ಲ ಒಂದು ವರ್ಷ ಹೆಚ್ಚು ಅಥವಾ ಕಡಿಮೆ ಇರಬಹುದು ಹಾಗೆ ಇವನ್ ಮತ್ತೊಂದು ಮಹತ್ವದ ಕಾರ್ಯ ಅಂದ್ರೆ ನಾಣ್ಯವನ್ನ ಹೊರಡಿಸಿದ್ದು ಆ ನಾಣ್ಯದ ಹೆಸರು ಏನು ಅಂತಂದ್ರೆ ಭಗಿ ಎಂಬ ನಾಣ್ಯವನ್ನ ಹೊರಡಿಸಿರ್ತಕ್ಕಂಥದ್ದು ಎಸ್ ಹಾಗಿದ್ದರೆ ಈ ಭಗೀರಥ ವರ್ಮನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅನ್ನೋದು ಮಹತ್ವದ್ದಾಗ್ತದೆ ಸೊ ರಘು ಅಂತ ಅಧಿಕಾರಕ್ಕೆ ಬರ್ತಾರೆ ಯಾರೇ ಅರ್ಗು ಅಂತ ಬರ್ತಾರೆ ಸೊ ಇವ್ರ ಬಗ್ಗೆಯೂ ಕೂಡ ಏನಾಗ್ತದೆ ಅಂದ್ರೆ ನಮಗೆ ಇತಿಹಾಸದ ವಿಷಯದ ಅಧ್ಯಯನ ವಸ್ತುವಾದಲ್ಲಿ ಸ್ವಲ್ಪ ಹೆಚ್ಚಾಗಿ ದೊರೆಯೋದಿಲ್ಲ ಬಟ್ ಈ ರಘುವಿನ ಆಡಳಿತದ ಕಾಲಾವಧಿಯಲ್ಲಿ ಕಾಕುತ್ಸವರ್ಮ ಇವನ ಸಹೋದರ ರಘುವಿನ ಸಹೋದರ ಕಾಕುತ್ಸವರ್ಮ ರಘುವಿನ ಜೊತೆಗೆ ಅಥವಾ ರಘುವರ್ಮನ ಜೊತೆಗೆ ಆಡಳಿತದಲ್ಲಿ ಸಹಕಾರಿಯಾಗಿದ್ದ ಅನ್ನುವ ಅಂಶ ಗೊತ್ತಾಗ್ತದೆ ಓಕೆ ಹಾಗಿದ್ದರೆ ಈ ರಘುವಿನ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಂದ್ರೆ ಎಸ್ ಕಾಕುತ್ಸವರ್ಮ ಎಲ್ಲಿಂದ್ರೆ ಎಲ್ಲಿವರೆಗೂ ಆಡಳಿತ ಅಂತಂದ್ರೆ 425 ಅಂತ ಹೇಳಿದ್ದು 450 ಕೆಲವಷ್ಟು ಕಡೆಗೆ 435 ಅಂತ ಕೊಡ್ತಾರ ಸ್ವಲ್ಪ ಇದನ್ನ ನಾನು ಖಂಡಿಸ್ತೀನಿ ಯಾಕೆ ಅಂತಂದ್ರೆ ಕಾಕುತ್ಸವರ್ಮ ಕ್ರಿಸ್ತ ಶಕ 425ರಲ್ಲಿ ಇಲ್ಲಿಯವರೆಗೂ ಕದಂಬರ ಆಡಳಿತ ಭಾಷೆ ಸಂಸ್ಕೃತವಾಗಿತ್ತು ಆ ಭಾಷೆಯನ್ನ ತೆಗೆದು 425ರಲ್ಲಿ ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿದ ಅಂತ ಬರ್ತದೆ ಸೊ ಹೀಗಾಗಿ ಕಾಲಮಾನವನ್ನ ಒಂದ್ಸರಿ ಕನ್ಕ್ಲೂಷನ್ ಮಾಡ್ಕೊಳ್ರಿ ನೀವು ಕೂಡ ಎಸ್ ಸಂಸ್ಕೃತ ಭಾಷೆಯ ಇಟ್ ಮೀನ್ಸ್ ಕದಂಬರ ಆಡಳಿತ ಭಾಷೆಯಾದ ಸಂಸ್ಕೃತವನ್ನ ಕಿತ್ತಾಕಿ ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದೆ ಅಂದ್ರೆ ಕಾಕುತ್ಸವರ್ಮನಿಗೆ ಸಲ್ತದೆ ಹಾಗಿದ್ದರೆ ವಿದ್ಯಾರ್ಥಿ ಮಿತ್ರರೆ ನಿಮಗೆ ನೆನಪಿರಲಿ ಕದಂಬರ ಅತ್ಯಂತ ಶ್ರೇಷ್ಠ ಆಡಳಿತಗಾರ ಅಥವಾ ರಾಜ ಯಾರು ಅಂತ ಕೇಳಿದ್ರೆ ಕಾಕುತ್ಸವರ್ಮ ಆಗಿರ್ತಾನೆ ಸೊ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇವನ ಬಗ್ಗೆ ಒಂದೆರಡು ಶಾಸನಗಳು ಬರ್ತವೆ ಆ ಶಾಸನಗಳು ಇವನ ಬಗ್ಗೆ ಎಷ್ಟು ನೀಟಾಗಿ ಹೇಳ್ತವು ಅಂತಂದ್ರೆ ಇಲ್ಲಿ ಕಾಕುತ್ಸವರ್ಮ ಕಾಕುತ್ಸವರ್ಮ ಯಾರ ಶ್ರೇಷ್ಠ ದೊರೆಯುವ ಕದಂಬರ ಶ್ರೇಷ್ಠ ದೊರೆ ಎಸ್ ಇವನು ಅತ್ಯಂತ ಪರೀಕ್ಷೆಯ ದೃಷ್ಟಿಯಿಂದ ಪ್ರಮುಖವಾಗಿರ್ತಕ್ಕಂಥದ್ದು ಹಲ್ಮಿಡಿ ಶಾಸನ ಹಲ್ಸಿ ಶಾಸನ ಅಂತ ಹೇಳ್ತೇವೆ ಕನ್ನಡದ ಮೊದಲ ಉಪಲಬ್ಧ ಶಾಸನ ಯಾವ್ದ್ರಿ ಕನ್ನಡದ ಮೊದಲ ಉಪಲಬ್ಧ ಶಾಸನ ಯಾವುದು ಹಲ್ಮಿಡಿ ಶಾಸನ ಇವನೇ ಹೊರಡಿಸಿರ್ತಕ್ಕಂಥದ್ದು ಸೊ ಇನ್ನೊಂದು ಇವನೇ ಇದನ್ನ ಮಾಡಿದ್ದು ಹಲಸಿ ಶಾಸನ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ಒಂದಿಷ್ಟು ಮ್ಯಾಟ್ರಿಕ್ ಬರ್ತೀನಿ ನಾನು
ಹಲ್ಮಿಡಿ ಶಾಸನ ಯಾವ ಭಾಷೆಯಲ್ಲಿದೆ ಅಂತಂದ್ರೆ ಪೂರ್ವದ ಹಳೆಗನ್ನಡ ಓಕೆ ಈ ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳಿಂದ ಕೂಡಿತಿ ಅಂತಂದ್ರೆ ಕೆಲವಷ್ಟು ಪುಸ್ತಕಗಳಲ್ಲಿ 17 ಸಾಲು ಕೊಟ್ಟಿರ್ತಾರ ಅದು ಇರೋದು ಎಷ್ಟು ಸಾಲು ಅಂದ್ರೆ 16 ಸಾಲುಗಳು ಇದೆ ಸೋ ಹಾಗೆ ಇಲ್ಲಿ ಪೂರ್ವದ ಹಳೆಗನ್ನಡ 16 ಸಾಲು ಯಾವಾಗ ಸಿಕ್ತ್ರಿ ಇದು ಯಾರ್ ಪತ್ತೆ ಹಚ್ಚಿದ್ರು ಇವೆಲ್ಲ ಬೇಕಾಗ್ತವೆ ಅವರು ಎಂ ಎಚ್ ಕೃಷ್ಣ ಅಂತಕಂತ ಒಬ್ಬ ಸಂಶೋಧಕರು ಇದನ್ನ ಪತ್ತೆ ಹಚ್ಚಿದವರು ಇದು ಪ್ರಕಟಗೊಂಡಿದ್ದ ಯಾವಾಗ ಅಂದ್ರೆ 1936 ಆಗ ಇದು ಪ್ರಕಟಗೊಳ್ಳುತ್ತದೆ ಹಿಂಗ 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 ಅಂತ ತಿಳ್ಕೊಂಡು ಮತ್ತೆ ಇದು ಎಲ್ಲಿ ಐತಿ ಅಂತಂದ್ರೆ ಹೆಂಗ ಐತಿ ಅಂತಂದ್ರೆ ಬಳಪದ ಕಲ್ಲಿನ ಮ್ಯಾಗ ಐತಿ ಬಳಪದ ಕಲ್ಲಿನ ಮ್ಯಾಲೆ ಅದ ಇದನ್ನ ಬರೆದಿದ್ದು ಇದನ್ನ ಕೆತ್ತಿದ್ದು ಬಳಪದ ಕಲ್ಲಿನ ಮ್ಯಾಗ ಯಾರು ಇದನ್ನ ಬರೆಸಿದ್ರು ಅಂತಂದ್ರೆ ಮೃಗೇಶ ವರ್ಮ ಮತ್ತು ಮತ್ತು ನಾಗೇಶ ವರ್ಮ ಅಂತ ನಾಗೇಶ ಇವರಿಬ್ಬರು ಸೇರ್ಕೊಂಡು ಅದನ್ನ ಬರೆಸಿದ್ರು ಯಾಕೆ ಬರೆಸಿದ್ರು ಅಂತ ಇಂಪಾರ್ಟೆಂಟ್ ಈಗ ಎಸ್ ಇಲ್ಲಿ ಕೆಕೆಯ ಮತ್ತು ಪಲ್ಲವರು ಯಾರ್ಯಾರು ಕೆಕೆಯ ಮತ್ತು ಪಲ್ಲವರು ಕದಂಬರ ಮೇಲೆ ದಾಳಿಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು ಇವರಿಂದ ರಕ್ಷಣೆಯನ್ನು ಪಡೆಯಲಿಕ್ಕೆ ಮೃಗೇಶ ಮತ್ತು ನಾಗೇಶ ಅಂತಕಂತ ಈ ಇಬ್ಬರು ವಿಜಯರಸ ಅನ್ನವನ್ನ ಸಹಾಯವನ್ನ ಪಡೆದಿದ್ರು ಯಾವ ರಸರಿ ವಿಜಯರಸನನ್ನ ಸಹಾಯ ಪಡೆದಿದ್ರು ಈ ವಿಜಯರಸ ಈ ಕೆಕೆಯರನ್ನ ಪಲ್ಲವರನ್ನ ಸೋಲಿಸಿದ್ದ ಹೀಗಾಗಿ ಕದಂಬರೆ ಆಗಿರತಕ್ಕಂತ ಮೃಗೇಶ ವರ್ಮ ಮತ್ತು ನಾಗೇಶ ವರ್ಮ ವಿಜಯರಸನಿಗೆ ದಾನವಾಗಿ ನೀಡಿದ್ದು ಇದನ್ನ ದಾನ ಶಾಸನ ಅಂತ ಕರೀತಾರೆ ಹಾಗೆ ಅವರು ಇವನು ಕೊಟ್ಟಿದ್ದು ಪ್ರಶಸ್ತಿಯಾಗಿತ್ತು ದಾನ ಅಂತಾನೂ ಕರೀತಾರೆ ಪ್ರಶಸ್ತಿ ಅಂತಾನೂ ಕರೀತಾರೆ ಹಾಗಾದರೆ ಹಲ್ಮಿಡಿ ಶಾಸನವನ್ನ ದಾನ ಶಾಸನ ಎನ್ನಬಹುದೇ ಹಾಗಾದರೆ ಹಲ್ಮಿಡಿ ಶಾಸನವನ್ನ ಪ್ರಶಸ್ತಿ ಶಾಸನ ಎನ್ನಬಹುದೇ ಹಾಗಿದ್ದರೆ ಈ ಎರಡು ಹೇಳಬೇಕು ಅಂತಂದ್ರೆ ಇವನ ತೋರಿದಂತ ವೀರತ್ವಕ್ಕಾಗಿ ಕೊಟ್ಟದ ದಾನ ಇವನ ತೋರಿದ ವೀರತ್ವಕ್ಕಾಗಿ ಕೊಟ್ಟಂತ ಪ್ರಶಸ್ತಿ ಹೀಗಾಗಿ ಹಲ್ಮಿಡಿ ಶಾಸನವನ್ನ ವೀರ ಶಾಸನವೆಂತಲೂ ಕರೆಯುತ್ತಾರೆ ದಟ್ಸ್ ಆಲ್ ಹಲ್ಮಿಡಿ ಶಾಸನ ನಮಗಿಷ್ಟು ಗೊತ್ತಿದ್ರೆ ಸಾಕು ಕನ್ನಡ ವಿಷಯ ಬಂದಾಗ ಇನ್ನೂ ಹೆಚ್ಚಿನ ವಿಷಯಗಳನ್ನು ಇಲ್ಲಿ ಹಲ್ಮಿಡಿ ಶಾಸನದಲ್ಲಿ ಕೊಡಬಹುದು ನಮಗೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಂತು ಅಂತಂದ್ರೆ ಇಷ್ಟು ಸಾಕು ಇನ್ನೂ ನಮಗೆ ಹೆಚ್ಚು ಬೇಕು ಅಂತಂದ್ರೆ ನೆನಪಿರಲಿ ನಿಮಗೆ ಇದೇ ಹಲ್ಮಿಡಿ ಶಾಸನದೊಳಗ ಕದಂಬರ ಆಡಳಿತದ ಅವಧಿಯಲ್ಲಿ ಸುಮಾರು ಒಂದು 7 ಮನೆತನಗಳು ಆಡಳಿತ ಮಾಡುತ್ತಿದ್ವು ಅಂತ ಗೊತ್ತಾಗ್ತದೆ ಸೋ ಉದಾಹರಣೆಗೆ ಇಲ್ಲಿ ಎರಡು ಬಂದರೆ ಈಗ ಒಂದಂತ ಇರ್ತದೆ ಕದಂಬರು ಅಂತ ಇದೇ ಶಾಸನದೊಳಗನಾದೆ ಕದಂಬರು ಅಂತ ಐತಿ ಕೆಕೆಯ ಅಂತ ಬಂತು ಪಲ್ಲವರು ಅಂತ ಬಂತು ಇನ್ನ ಅಳುಪರು ಅಂತಿದ್ರು ಇನ್ನ ಕಳಬ್ರರು ಅಂತಿದ್ರು ಇನ್ನ ಸೇಂದ್ರಕರು ಅಂತಿದ್ರು ಇನ್ನ ವಾನರು ಅಂತಿದ್ರು ಒಟ್ಟು 1 2 3 4 5 6 7 ಈ ಏನು ಎಲ್ಲದವು ಅಂತಂದ್ರೆ ಹಲ್ಮಿಡಿ ಶಾಸನದೊಳಗೆ ಉಲ್ಲೇಖ ಆಗಿದೆ ನೋಡ್ರಿ ಅಂದ್ರೆ ಕಾಕೋತ್ಸವರು ಇವರೆಲ್ಲರನ್ನು ಸೊಲ್ಯೂಷನ್ ಅಂತ ಅರ್ಥ ಆಗ್ತದೆ ಈಗ ಸೊ ಒನ್ಸ್ ಅಗೇನ್ ಹಲ್ಮಿಡಿ ಶಾಸನವು ಕನ್ನಡದ ಮೊದಲ ಉಪಲಬ್ಧ ಶಾಸನ ಓಕೆ ಹಾಗೆ ಅಲ್ಲಿರ್ತಕ್ಕಂಥದ್ದು ಹಳೆಗನ್ನಡ ಎಂತ ಹಳೆಗನ್ನಡ ಪೂರ್ವದ ಹಳೆಗನ್ನಡ ಎಷ್ಟು ಸಾಲದ 16 ಸಾಲದ ಯಾರ್ ಪತ್ತೆ ಹಚ್ಚರ ಎಂಎಸ್ ಎಂಎಚ್ ಕೃಷ್ಣ ಅಂತೇಳಿ ಯಾವಾಗ ಪ್ರಕಟಗೊಂಡದ 1936 ಆಗ ಅದು ಎಲ್ಲಿ ಹಂತವರನ್ನಾಗಿ ಬರ್ದಾರ ಬಳಪದ ಕಲ್ಲಿನ ಮ್ಯಾಗ ಬರ್ದಾರ ಓಕೆ ಇದನ್ನ ಯಾರು ಹೊರಡಿಸಿದ್ರು ಯಾರು ನಿಂತಿದ್ ಕಾರ್ಯ ಮಾಡಿಸಿದ್ರು ಅಂತಂದ್ರೆ ಎಸ್ 1 2 ಇಬ್ರು ವರ್ಮರೆ ಒಬ್ಬ ಮುರುಗೇಶ ಮತ್ತೊಬ್ಬ ನಾಗೇಶ ಯಾರ ಸಲುವಾಗಿ ವಿಜಯರಸನ ಸಲುವಾಗಿ ಯಾಕೆ ಕೆಕೆಯರನ್ನ ಪಲ್ಲವರನ್ನ ಸೋಲಿಸಿದ್ದಕ್ಕಾಗಿ ಹಾಗಾದರೆ ಆ ಶಾಸನದಲ್ಲಿ ಏನೊಂದು ಇದೆ ದಾನ ಪ್ರಶಸ್ತಿ ವೀರನಲ್ಲಿಕ್ಕೆ ಏನದೆ ಎಸ್ ಇದೇ ಕದಂಬರ ಮುರುಗೇಶ ವರ್ಮ ನಾಗೇಶ ವರ್ಮ ವಿಜಯರಸನಿಗೆ ಭೂಮಿಯನ್ನ ದಾನವಾಗಿ ನೀಡಿದ್ದು ಅಲ್ಲದ ಕೊನೆಯಲ್ಲಿ ಕೆಲವಷ್ಟು ಸಾಲುಗಳು ಹೇಳ್ತಾವ ಆ ಭೂಮಿಯನ್ನ ಯಾರಾದರೂ ಕಿತ್ಕೊಂಡ್ರಿ ಅಂದ್ರೆ ಅವ್ರು ಸರ್ವನಾಶ ಆಗಿ ಹೋಗಿ ಅಂತ ಐತಂತ ಅದ್ರೊಳಗ
ಮತ್ತ ಈ ಹಲ್ಮಿಡಿ ಶಾಸನಕ್ಕೆ ಯಾರಾದರೂ ಘಾಸಿಗೊಳಿಸಿದ್ರಿ ಅಂತಂದ್ರೆ ನಿಮಗೆ ಮಹಾಪಾಪ ಸುತ್ತಕೊಳ್ಳಿ ಅಂತ ಬರ್ತದ ಅದರೊಳಗೆ ಎಷ್ಟು ನೋಡಿ ನಮ್ಮ ಸಂಸ್ಕೃತಿ ಹೇಗದ ಪ್ರಾರಂಭದಿಂದಲೂ ಕೂಡ ನಾವು ಹಿಂಗ ಬಂದಿದ್ವಿ ಈಗನು ಈಗನು ಹೇಳ್ತಿರ್ತ ನೋಡ ಕನ್ನಡ ಹೇಳಿದಾವ ಕರ್ನಾಟಕ ಕೊಕ್ಕಣ ಅಂತ ಸುಳ್ಳು ಹೇಳಿದಾವ ಸುಡಗಾಡಿ ಹೊಕ್ಕಣ ಅಂತ ನೋಡಿ ನಮ್ಮ ಕನ್ನಡದ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಸೋ ಅದಕ್ಕೆ ಹೇಳ್ತಿರೋದು सो वन अगेन ಹಲ್ಮಿಡಿ शासन बे गे ಕಾಕತ್ಸವರ್ಮನ ಆಡಳಿತದ ಅವಧಿಯಲ್ಲಿ ಹೊರಡಿಸಿರತಕ್ಕಂತದ್ದು ಅದರಲ್ಲಿ ಇಷ್ಟು ವಿಷಯಗಳು ಅಡಕ ಆಗ್ಯವ सो ಇನ್ನ ಹಲಸಿ शासन ಬಗ್ಗೆ ಮಾತಾಡೋಣ ಏನು ಹೇಳ್ತದೆ ಹಲಸಿ शासन ಬಹಳ ಇಂಪಾರ್ಟೆಂಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹಲಸಿ शासन ಇದು ಕಾಕತ್ಸವರ್ಮನ ಬಗ್ಗೆ ಹಿಂಗ ಹೇಳ್ತದ ರಘುವರ್ಮ ಕಾಕುತ್ಸನ ಕಾಕುತ್ಸವರ್ಮನ ಸಹೋದರ ರಘುವರ್ಮ ಆಡಳಿತವನ್ನ ಮಾಡುತ್ತಿರಬೇಕಾದ್ರೆ ಶತ್ರುಗಳೊಂದಿಗೆ ರಘುವರ್ಮ ಯುದ್ಧ ಮಾಡುತ್ತಿದ್ದ ಆ ವೇಳೆಯಲ್ಲಿ ಕಾಕುತ್ಸವರ್ಮನ ಕೂಡ ಅದರಲ್ಲಿ ಭಾಗಿಯಾಗಿದ್ದನಂತೆ ಸೋ ಆ ವೇಳೆಯಲ್ಲಿ ಕಾಕುತ್ಸವರ್ಮನಿಗೆ ಸೋ ಶತ್ರುಗಳಿಂದ ಏನಾಗಿತ್ತು ಅಂದ್ರೆ ಇನ್ನ ಸಾಯಬೇಕು ಕೈಲಿ ಸಾವು ಸಮೀಪಿಸಿತ್ತು ಅಂತ ಹೇಳ್ತಾರೆ ಈ ಹೊತ್ತಿನೊಳಗೆ ಒಬ್ಬ ಸೇನಾಪತಿ ಆತನ ಹೆಸರು ಶ್ರುತಕೀರ್ತಿ ಅಂತ ಅವನ ಹೆಸರು ಈ ಶ್ರುತಕೀರ್ತಿ ಅಂತಕಂತ ಬಂದು ಕಾಕುತ್ಸವರ್ಮನನ್ನ ಬದುಕಿಸಿದ ಅವನನ್ನ ರಕ್ಷಣೆ ಮಾಡಿದ ಅಂತ ತಿಳ್ಕೊಂಡು ಹಲಸಿ ಶಾಸನದೊಳಗೆ ಅದೇ ಇವು ಎರಡು ಯಾರಿಗೆ ಸಂಬಂಧಪಟ್ಟು ಅಂತಂದ್ರೆ ಕಾಕುತ್ಸವರ್ಮನಿಗೆ ಸಂಬಂಧಪಟ್ಟು ಹಾಗಾದರೆ ಅದೇ ಕಾಕುತ್ಸವರ್ಮನನ್ನ ತಾಳಗುಂದ ಶಾಸನದಲ್ಲಿ ಹೇಳಲಾಗಿದೆ ಶಾಂತಿವರ್ಮ ಯಾ ವರ್ಮ ಶಾಂತಿವರ್ಮನ ತಾಳಗುಂದ ಶಾಸನ ಹೇಳ್ತದೆ ಕಾಕುತ್ಸವರ್ಮನ ಬಗ್ಗೆ ಕಾಕುತ್ಸವರ್ಮ ಕಾಕುತ್ಸವರ್ಮ ಪ್ರಣವೇಶ್ವರ ದೇವಾಲಯದ ಮುಂದೆಗೆ ಯಾವ ದೇವಾಲಯ ಪ್ರಣವೇಶ್ವರ ದೇವಾಲಯ ಇದು ಕರ್ನಾಟಕದ ಮೊದಲ ದೇವಸ್ಥಾನ ಒನ್ಸ್ ಅಗೇನ್ ಪ್ರಣವೇಶ್ವರ ದೇವಾಲಯ ಕರ್ನಾಟಕದ ಮೊದಲ ದೇವಾಲಯ ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಹಾಗೆ ಈ ಶಾಂತಿವರ್ಮನ ತಾಳಗುಂದ ಶಾಸನ ಹೇಳುತ್ತದೆ ಏನು ಕಾಕುತ್ಸವರ್ಮ ಸ್ಥಾನ ಕುಂದೂರಿನ ಬಳಿಯಲ್ಲಿ ಇಲ್ಲಿ ಸ್ಥಾನ ಕುಂದೂರಿನ ಬಳಿಯಲ್ಲಿ ಕೆರೆ ನಿರ್ಮಿಸಿದ್ದರ ಬಗ್ಗೆ ಅದು ಎಲ್ಲಿ ಅಂದ್ರೆ ಪ್ರಣವೇಶ್ವರ ದೇವಾಲಯದಿಂದ ಕೆರೆ ಕಟ್ಟೆನಂತ ಇದರ ನೆನಪಿಗಾಗಿ ಶಾಂತಿವರ್ಮ ತಾಳಗುಂದ ಶಾಸನವನ್ನ ಹೊರಡಿಸಿದನ ಅಲ್ಲಿಯೇ ಹೇಳ್ತದೆ ಕಾಕುತ್ಸವರ್ಮನಿಗೆ ಕೆಲವಷ್ಟು ಬಿರುದುಗಳನ್ನು ಕೊಡ್ತದೆ ಅದ್ಭುತವಾದ ಬಿರುದುಗಳು ಕದಂಬಕುಲ ಕದಂಬಕುಲ ಶಿರೋಮಣಿ ಅಂತ ಕರೀತಾರೆ ಯಾರನ್ನ ಕಾಕುತ್ಸವರ್ಮನನ್ನ ಕದಂಬಕುಲ ಕೀರ್ತಿ ಸೂರ್ಯ ಅಂತ ಕರೀತಾರೆ ಯಾರನ್ನ ಎಸ್ ಅದೇ ಕಾಕುತ್ಸವರ್ಮನನ್ನ ಕಾಕುತ್ಸವರ್ಮನನ್ನ ಅನರ್ಘ್ಯ ರತ್ನ ಅಂತ ಕರೀತಾರೆ ಕಾಕುತ್ಸವರ್ಮನನ್ನ ಶ್ರೇಷ್ಠ ಕವಿ ಅಂತ ಕರೀತಾರೆ ಎಸ್ ಅದೇ ಕಾಕುತ್ಸವರ್ಮನನ್ನ ಧರ್ಮ ಪರಿಪಾಲಕ ಅಂತ ಕರೀತಾರೆ ಧರ್ಮ ಪರಿಪಾಲಕ ಅಂತ ಕರೀತಾರೆ ಎಸ್ ಇಷ್ಟೆಲ್ಲವೂ ಯಾರಿಗೆ ಬಿರುದು ಅಂತಂದ್ರೆ ಕಾಕುತ್ಸವರ್ಮನಿಗೆ ಇರತಕ್ಕಂತ ಬಿರುದುಗಳು ಸೋ ಇಷ್ಟೆಲ್ಲವೂ ಕಾಕುತ್ಸವರ್ಮನ ಬಗ್ಗೆ ಇರತಕ್ಕಂತದ್ದು ಅವನ ಮಗನೇ ಯಾರು ಅಂತಂದ್ರೆ ಶಾಂತಿವರ್ಮ ಎಸ್ ಕಾಕುತ್ಸವರ್ಮ ವಯಸ್ಸಿಗೆ ಬಂದಾಗ ತನ್ನ ಅಧಿಕಾರವನ್ನ ಶಾಂತಿವರ್ಮನಿಗೆ ಬಿಟ್ಟುಕೊಟ್ಟ ಆದರೆ ಅಕಾಲಿಕವಾಗಿ ಶಾಂತಿವರ್ಮನ ಮರಣ ಆಗ್ತದೆ ಹೀಗಾಗಿ ಮತ್ತೆ ಕಾಕುತ್ಸವರ್ಮ ಕದಂಬಕುಲವನ್ನ ಮುನ್ನಡೆಸುತ್ತಾನೆ ಈ ವೇಳೆಯಲ್ಲಿ ತನಗೆ ಮತ್ತೆ ವಯಸ್ಸಾಗಿದೆ ಅಂತ ತಿಳ್ಕೊಂಡು ತನ್ನ ಅಧಿಕಾರವನ್ನ ಯಾರಿಗೆ ಬಿಟ್ಟುಕೊಡತಾನೆ ಅಂತಂದ್ರೆ ಮುರುಗೇಶನಿಗೆ ಬಿಟ್ಟುಕೊಡತಾನೆ ಎಸ್ ಮುರುಗೇಶ ವರ್ಮ ಸೋ ವೆರಿ ಇಂಪಾರ್ಟೆಂಟ್ ಇಲ್ಲೊಂದು ಏನು ಅಂತಂದ್ರೆ ಶಾಂತಿವರ್ಮನ ಬಗ್ಗೆ ನೆನಪಿಡಬೇಕಾಗಿರತಕ್ಕಂತದ್ದು ಈ ಶಾಂತಿವರ್ಮನನ್ನ ಕಡೂರು ಶಾಸನದೊಳಗ ಯಾವ ಶಾಸನ ರೀ ಕಡೂರು ಶಾಸನ ಅಂತ ಬರ್ತದೆ ಈ ಶಾಸನದೊಳಗ ಇಷ್ಟು ಚಂದ ಕರೀತಾರೆ ಶಾಂತಿವರ್ಮನನ್ನ ಕರ್ನಾಟಕ ದೇಶ ಭೂವರ್ಗ ಬರ್ತಾರ ಅಂತ ಕರೀತಾರೆ ಯಾರಿಗೆ ಶಾಂತಿವರ್ಮನಿಗೆ ಕರ್ನಾಟಕ ದೇಶ ಭೂ ವರ್ಗ ಬರ್ತಾರಂ ಅಂತ ಯಾರಿಗೆ ಕರೀತಾರೆ ಎಸ್ ಶಾಂತಿವರ್ಮನಿಗೆ ಕರೀತಾರೆ ಯಾವ ಶಾಸನದಲ್ಲಿ ಉಲ್ಲೇಖ ಆಗಿದೆ ಕಡೂರು ಶಾಸನದಲ್ಲಿ ಉಲ್ಲೇಖ ಆಗಿದೆ ಎಸ್ ಇಷ್ಟೆಲ್ಲ ಅಂಶಗಳು ಎಕ್ಸಾಮ್ ಪರ್ಪಸ್ ನೀವು ಯಾವ ಎಕ್ಸಾಮ್ ಗೆ ತಯಾರಾಗ್ತಿರೋ ಆಗ್ರಿ ಅದೆಲ್ಲದಕ್ಕೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಡಿಪ್ ಟು ಡೀಟೇಲ್ ಆಗಿ ಹೇಳಿಕತ್ತಿದ್ದೇನೆ ಸೊ ಎಸ್ ಇನ್ನ ಮುರುಗೇಶ ವರ್ಮನಿಗೆ ಸಂಬಂಧಪಟ್ಟಂತೆ ಹೇಳ್ತೇನೆ
ಈ ಮೃಗೇಶ ವರ್ಮ ಶಾಂತಿ ವರ್ಮನ ಮಗ ಓಕೆ ಶಾಂತಿ ವರ್ಮ ಯಾರ ಮಗ ಕಾಕುತ್ಸ ವರ್ಮನ ಮಗ ಸರಿ ಇಲ್ಲಿ ಈ ಮೃಗೇಶ ವರ್ಮ ಅಧಿಕಾರಕ್ಕೆ ಬಂದ ತಕ್ಷಣಕ್ಕೆ ಕದಂಬರು ಅನ್ನೋ ಕಾನ್ಸೆಪ್ಟ್ ಮೂರು ಭಾಗ ಆಗ್ತದೆ ಎಷ್ಟು ಭಾಗ ಆಗ್ತದೆ ಮೂರು ಭಾಗ ಆಗ್ತದೆ ಹಾಗಾದ್ರೆ ಆ ಮೂರು ಭಾಗ ಶಾಖೆ ಅಂತ ಹೇಳಿಕತ್ತಿಲ್ಲ ಭಾಗ ಅಂತ ಹೇಳಿಕತ್ತೀನಿ ಆ ಮೂರು ಭಾಗ ಯಾವ್ಯಾವು ಎಸ್ ಒಂದಂತೂ ಬನವಾಸಿ ಇದ್ದೇ ಇರ್ತದ ಓಕೆ ಸೊ ಎರಡನೇದು ಶ್ರೀ ಪರ್ವತ ಆಗ್ತದೆ ಯಾವ ಪರ್ವತ ಶ್ರೀ ಪರ್ವತ ಆಗ್ತದೆ ಮತ್ತೊಂದು ಉಚ್ಚಂಗಿ ಅಂತ ಆಗ್ತದೆ ಬನವಾಸಿ ಒಳಗ ಬನವಾಸಿಗೆ ಅವನೇ ಉಳದ ಮುರುಗೇಶನೇ ಉಳದ ಶ್ರೀ ಪರ್ವತಕ್ಕೆ ಕೃಷ್ಣವರ್ಮ ಯಾವರ್ಮ ಕೃಷ್ಣವರ್ಮ ಶ್ರೀ ಪರ್ವತಕ್ಕೆ ಕೃಷ್ಣವರ್ಮ ಅಧಿಪತಿಯಾದ ಸೊ ಹಾಗೆ ಉಚ್ಚಂಗಿಗೆ ಕುಮಾರವರ್ಮ ಅಂತ ಯಾವರ್ಮ ಕುಮಾರವರ್ಮ ಇದು ಇದು ಮುರುಗೇಶ ವರ್ಮ ಆಧಾರಿತಕ್ಕೆ ಬಂದಾಗ ಮುರುಗೇಶ ವರ್ಮ ಸತ್ತ ಮೇಲೆ ಬೇರೆ ಆಗ್ತದೆ ಈ ಸದ್ಯಕ್ಕ ಮುರುಗೇಶ ವರ್ಮ ಆಧಾರಿತಕ್ಕೆ ಬಂದಾನ ಅವಾಗ ಏನಾಗಿದೆ ಅಂತಂದ್ರೆ ಇಷ್ಟು ಡಿಫೆನ್ಸ್ ಆಗ್ಯದ ಏನು ಅಂತಂದ್ರೆ ಕದಂಬರು ಮೂರು ಭಾಗ ಆಗ್ಯಾರ ಅಂತ ಬನವಾಸಿ ಅಂತ ಆಗ್ಯದ ಶ್ರೀ ಪರ್ವತ ಇಟ್ ಮೀನ್ಸ್ ಶ್ರೀಶೈಲ ಉಚ್ಚಂಗಿ ಅಂತ ಆಗ್ಯದ ಬನವಾಸಿಗೆ ಮುರುಗೇಶ ವರ್ಮ ಶ್ರೀ ಪರ್ವತಕ್ಕೆ ಕೃಷ್ಣ ವರ್ಮ ಉಚ್ಚಂಗಿಗೆ ಕುಮಾರ ವರ್ಮ ಈ ಕೃಷ್ಣ ವರ್ಮ ಯಾರು ಅಂತಂದ್ರೆ ಇವನು ಕಾಕುತ್ಸ ವರ್ಮನ ಮಗ ಓಕೆ ಇಷ್ಟು ಗೊತ್ತಿರ್ಬೇಕು ಹಾಗಿದ್ದರೆ ಈ ಮುರುಗೇಶ ವರ್ಮನ ಒಂದು ಬೆಸ್ಟ್ ಕಾರ್ಯ ಏನಾಗಿತ್ತು ಅಂತಂದ್ರೆ ಇವನು ಪಲ್ಲವರನ್ನ ಆ ವೇಳೆಯಲ್ಲಿ ಗಂಗರನ್ನ ಸೋಲಿಸಿದ್ದನಂತೆ ಹೀಗಾಗಿ ಇವಂಗ ಬಿರುದದ ಮುರುಗೇಶ ವರ್ಮನಿಗೆ ಪಲ್ಲವ ಪ್ರಲಯಾನೀಲ ಮತ್ತೆ ಧರ್ಮರಾಯ ಅಂತ ಬಿರುದದ ಯಾರಿಗೆ ಮುರುಗೇಶನಿಗೆ ಎರಡು ಬಿರುದು ಮುರುಗೇಶನಿಗೆ ಬಿರುದುಗಳು ಒಂದ್ಯಾವುದು ಪಲ್ಲವ ಪಲ್ಲವ ಪ್ರಲಯಾನೀಲ ಧರ್ಮರಾಯ ಅಂತ ಬಿರುದದವೆ ಎಸ್ ಹಾಗಿದ್ದರೆ ಅವಾಗಲೇ ಹೇಳಿದೆ ನಾನು ಯಾವುದು ಇವರ ಎರಡನೇ ರಾಜಧಾನಿ ಅಂದ್ರೆ ಹಲಸಿ ಎಷ್ಟನೇ ರಾಜಧಾನಿ ಎರಡನೇ ರಾಜಧಾನಿ ಹಲಸಿ ಎಸ್ ಈ ಹಲಸಿಯನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡ್ಕೊಂಡವರು ಯಾರು ಅಂತಂದ್ರೆ ಎಸ್ ಇದೇ ಮುರುಗೇಶ ವರ್ಮ ಓಕೆ ಇಷ್ಟು ಮುರುಗೇಶ ವರ್ಮನ ಬಗ್ಗೆ ಹಾಗೆ ಮುರುಗೇಶ ವರ್ಮ ಸತ್ತ ಮೇಲೆ ಮುರುಗೇಶ ವರ್ಮನ ಕೊನೆಯಾದ ಮೇಲೆ ಕದಂಬರು ಮೂರು ಶಾಖೆಗಳಾಗ್ತಾರೆ ಅವಾಗಿದ್ದು ಭಾಗ ಈಗಾಗುವುದು ಶಾಖೆ ಎಸ್ ಒಂದು ಗೋವೆ ಕದಂಬರು ಯಾವ ಕದಂಬರು ಗೋವೆ ಕದಂಬರು ಅಂತ ಆಗ್ತಾರೆ ಎರಡು ಎಸ್ ಹಾನಗಲ್ ಕದಂಬರು ಎಸ್ ಮೂರು ಚಂದಾವರ ಕದಂಬರು ಅಂತ ಹೇಳ್ತಾರೆ ಚಂದಾವರ ಕದಂಬರು ಅಂತ ಹೀಗೆ ಆ ಕಡೆಗೆ ಮೂರು ಭಾಗ ಆಗಿತ್ತು ಅವನ ಅಧಿಕಾರಕ್ಕೆ ಬಂದಾಗ ಅವನು ಸತ್ತ ಮೇಲೆ ಏನಾಗ್ಯದ ಮೂರು ಶಾಖೆಯಾಗ್ಯದ ಒಂದು ಗೋವೆ ಕದಂಬರು ಹಾನಗಲ್ ಕದಂಬರು ಚಂದಾವರ ಕದಂಬರು ಅಂತ ಮೂರು ಶಾಖೆಗಳಾಗಿವೆ ಎಸ್ ಇವನ ಕೊನೆಯಾದ ನಂತರ ಅಧಿಕಾರಕ್ಕೆ ಬಂದವರು ಯಾರು ಅಂತಂದ್ರೆ ರವಿವರ್ಮ ಅಂತ ಹೇಳ್ತಾರೆ ಈ ರವಿವರ್ಮನ ಬಗ್ಗೆ ಅಷ್ಟು ಹೆಚ್ಚಾಗಿ ಮಾಹಿತಿ ಸಿಕ್ಕಿಲ್ಲ ಆದ್ರೆ ರವಿವರ್ಮನಿಗೆ ಸಂಬಂಧಪಟ್ಟಂತ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಯುಪಿಎಸ್ಸಿ ಕೆಪಿಎಸ್ಸಿ ಎರಡಕ್ಕೂ ಬಂದದ ಏನು ಅಂದ್ರೆ ರವಿವರ್ಮನ ಮರಣಾನಂತರ ಇವನ ಹೆಂಡತಿ ಇವನ ಹೆಂಡತಿ ಸತಿ ಆಚರಿಸಿದಳು ಅಂತ ಹೇಳ್ತಾರೆ ಅಂದ್ರೆ ಸತಿ ಪದ್ಧತಿ ಬೆಂಕಿಗೆ ಆಹುತಿ ಕೊಡ್ತಕ್ಕಂಥದ್ದು ಹಾಗಾದರೆ ಇದು ಎಲ್ಲಿ ಉಲ್ಲೇಖ ಆದ ಅನ್ನೋದು ಇಂಪಾರ್ಟೆಂಟ್ ಎಸ್ ಮಾಸ್ತಿಗಲ್ಲು ಅಂತ ಹೇಳ್ತಾರೆ ಇದಕ್ಕ ಮಾಸ್ತಿಕಲ್ಲು ಶಾಸನ ಅಥವಾ ಮಾಸ್ತಿಗಲ್ಲು ಶಾಸನ ಅಟ್ ದ ಫಸ್ಟ್ ಮಾಸ್ತಿಗಲ್ಲು ಉಲ್ಲೇಖ ಶಾಸನ ಏನ್ ಹೇಳ್ತದೆ ಅಂದ್ರೆ ಮೊದಲನೇದ್ದೇ ಮಾಸ್ತಿಗಲ್ಲು ಸತಿ ಪದ್ಧತಿಯ ಬಗ್ಗೆ ವಿವರಿಸಿದಂತಹ ಮೊದಲನೇ ಮಾಸ್ತಿಗಲ್ಲು ಶಾಸನ ಯಾರಿಗೆ ಸಂಬಂಧಪಟ್ಟಿದ್ದು ಕದಂಬರಿಗೆ ಸಂಬಂಧಪಟ್ಟಿದ್ದು ಅದು ಯಾರ ಅವಧಿಯಲ್ಲಿ ಅಂತಂದ್ರೆ ರವಿವರ್ಮನ ಅವಧಿಯಲ್ಲಿ ಆ ಮಾಸ್ತಿಗಲ್ಲು ಶಾಸನ ಏನ್ ಹೇಳ್ತದೆ ಅಂದ್ರ ರವಿವರ್ಮನ ಹೆಂಡತಿ ಸತಿ ಪದ್ಧತಿಯನ್ನ ಆಚರಿಸಿದರ ಬಗ್ಗೆ ಹೇಳುತ್ತದೆ ವೆರಿ ಇಂಪಾರ್ಟೆಂಟ್ ವಿಷಯಗಳು ಹಾಗೆ ಕೊನೆಯ ಆಡಳಿತಗಾರ ಯಾರು ಅಂತಂದ್ರೆ ಎರಡನೇ ಕೃಷ್ಣ ವರ್ಮ ಆಗಿರ್ತಾನೆ ಇಲ್ಲಿಗೆ ಕದಂಬರ ಒಂದು ಆಡಳಿತ ಕೊನೆ ಆಗ್ತದೆ ಎಸ್ ಹಾಗಿದ್ದರೆ ಇವರ ಆಡಳಿತ ಹೇಗಿತ್ತು ಏನು ಎತ್ತ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸೊ ಒನ್ಸ್ ಅಗೇನ್
ಎಲ್ಲವನ್ನ ರಿಪೀಟ್ ಮಾಡ್ತಾ ಹೋಗ್ತೀನಿ ಸೋ ನಿಮಗೆ ಎಕ್ಸಾಮ್ ಪರ್ಪಸ್ ಯೂಸ್ ಆಗಲಿ ಅಂತ ತಿಳ್ಕೊಂಡು ಇಲ್ಲಿ ಪಂಚಪ್ರಧಾನರು ಅಂತ ಬರ್ತಾರೆ ಇವರ ಆಡಳಿತ ವ್ಯವಸ್ಥೆಯಲ್ಲಿ ಚದುರಂಗ ಬಲ ಅಂತ ಕರೀತಾರೆ ಸೋ ನೋಡೋಣ ಅಂತ ನಂತರದಲ್ಲಿ ಕೆಲವಷ್ಟು ಸಾಹಿತ್ಯದ ಬಗ್ಗೆ ನೋಡೋಣ ಒಟ್ಟು ಇಲ್ಲಿ ಬರ್ತಕ್ಕಂತಹ ವಿಷಯಗಳನ್ನ ನೋಡಲಾಗಿ ಕದಂಬರ ಬಗ್ಗೆ ಇವರ ಆಡಳಿತ ಪ್ರಾರಂಭ ಆಗಿದ್ದು 345 ರಿಂದ ಹಿಡಿದು ಎಲ್ಲಿಯವರೆಗೂ ಅಂತಂದ್ರೆ ಸುಮಾರು 5ನೇ ಶತಮಾನದವರೆಗೂ 490 ಅಥವಾ 5ನೇ ಶತಮಾನದ ಪ್ರಾರಂಭ ಒಟ್ಟು 200 ಶತಮಾನಗಳ ಕಾಲ ಆಡಳಿತ ಮಾಡಿದ್ದು ಅಚ್ಚಗನ್ನಡದ ಮೊದಲ ಮನೆತನ ಅಂತ ಕರೀತಾರೆ सो ಕಲ್ಪಿತ ಕಥೆಗಳು ಕಥೆಗಳು ಹೇಳಿದ್ದೇನೆಂದ್ರೆ ಶಿವ ಅನ್ನವನ ಬೆವರಿನಿಂದ ಒಬ್ಬ ಕದಂಬ ಅಂತಕಂತ ಪುರುಷ ಹುಟ್ಟತನ ಅವನ ಮೂರ್ಕಣ್ಣು ನಾಲ್ಕೈ ಅಂತ ಅವನ ಮಗನ ಯಾರಂದ್ರ ಮಯೂರ ಅಂತ ಅವನ ಇಂತದೊಂದು ಮನೆತನ ಸ್ಥಾಪನೆ ಮಾಡಿದ ಅಂತ ತಿಳ್ಕೊಂಡು ಮತ್ತೆ ಹೇಳ್ತಾರೆ ಇನ್ನೊಂದು ಕಥೆ ಏನು ಹೇಳ್ತಾರೆ ರುದ್ರ ಅಂತ ಇದ್ದ ಆ ರುದ್ರನಿಗೆ ಒಬ್ಬ ಮಗ ಜನಿಸತನ ಆ ಹುಟ್ಟಿದ ಮಗು ಕದಂಬ ವೃಕ್ಷದ ಕೆಳಗೆ ಆಡ್ತಾ ಬೆಳಿತದಂತ ಹಿಂಗಾಗಿ ಅವರ ಮನೆತನಕ್ಕೆ ಕದಂಬ ಅಂತ ಹೆಸರು ಬಂತು ಅಂತ ಇತಿಹಾಸಕಾರ ಹೇಳ್ತಕ್ಕಂತದ್ದು ಏನು ಅಂದ್ರೆ ಇವರ ಮನೆ ಪಕ್ಕದಲ್ಲಿ ಒಂದು ಕದಂಬನ ವೃಕ್ಷ ಇತ್ತು ಹೀಗಾಗಿ ತಮ್ಮ ಮನೆತನಕ್ಕ ಅದ ಹೆಸರು ಇಟ್ಕೊಂಡರ ಅಂತ ತಿಳ್ಕೊಂಡು ಎಸ್ ಮೂಲ ಪುರುಷ ಅಂತ ಬಂದಾಗ ತ್ರಿಲೋಚನ ಕದಂಬನಾಗ್ತಾನೆ ಐತಿಹಾಸಿಕ ವ್ಯಕ್ತಿ ಅಥವಾ ಪುರುಷ ಅಂತ ಬಂತು ಅಂತಂದ್ರೆ ವೀರಶರ್ಮನಾಗ್ತಾನೆ ವೀರಶರ್ಮನ ಮಗ ಯಾರು ಅಂದ್ರೆ ಬಂಧುಸೇನನಾಗ್ತಾನೆ ಎಸ್ ಆ ಬಂಧುಸೇನನ ಮಗನೇ ಮಯೂರ ಅಥವಾ ಮಯೂರ ವರ್ಮ ಮಯೂರ ಶರ್ಮ ಇವನೇ ಸ್ಥಾಪನೆ ಮಾಡಿದ ಮಣಿತನವನ್ನ ಅಂತಂದ್ರೆ ಸೋ ಅವನನ್ನ ಕಂಚಿಯ ಪಲ್ಲವರು ಅವಮಾನಿಸಿದ್ದು ಯಾವ ವೇಳೆಯಲ್ಲಿ ಅಂದ್ರೆ ಕಂಚಿಗೆ ಈತ ಶಿಕ್ಷಣಕ್ಕಾಗಿ ಹೋಗಿದ್ದ ಶಿಕ್ಷಣ ಪಡಿಲಿಕ್ಕಾಗಿ ಹೋಗಿದ್ದ ಆ ವೇಳೆಯಲ್ಲಿ ದರ್ಭ ಹಿಡಿಯುವ ಕೈ ಕಡ್ಡಗ ಹಿಡಿದೀತಿ ಅಂತ ಅವಮಾನ ಮಾಡಿದ್ರು ಇದಕ್ಕೆ ರಾಚಿಗೆದಂತ ಆ ಮಯೂರ ಶ್ರೀ ಪರ್ವತಕ್ಕೆ ಹೋಗಿ ತನ್ನ ಒಂದು ಗುಡ್ಡಗಾಡಿನ ಜನರನ್ನು ಕಟ್ಟಿಕೊಂಡು ತಾನು ಕ್ಷತ್ರಿಯನಾಗಿ ಬದಲಾಗಿ ಶಿವಸ್ಕಂದ ವರ್ಮನನ್ನ ಸೋಲಿಸುವ ಮೂಲಕ ಪ್ರಿಯಹಾರವನ್ನ ಪಡೆದು ಮುಂದೆ ಬನವಾಸಿಯನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಅಧಿಕಾರಕ್ಕೆ ಬರ್ತಾನೆ ಇದೇ ಕದಂಬರ ಬಗ್ಗೆ ಇರತಕ್ಕಂತ ಒಂದು ಮೂಲ ಹಿನ್ನೆಲೆ ಸೋ ಹಾಗೆ ಪ್ರತಿಯೊಬ್ಬ ಆಡಳಿತಗಾರರ ವಿವರಣೆಯನ್ನು ಕೂಡ ನಾನು ಕೊಡ್ತಾ ಹೋಗಿದ್ದೇನೆ ಸೋ ಮತ್ತೊಮ್ಮೆ ಮುಗದೊಮ್ಮೆ ಹೆಚ್ಚು ಹೆಚ್ಚು ಅದನ್ನ ತಿಳಿತು ಚಲೋ ತಿಳಿಯಬೇಕು ಕರ್ನಾಟಕದ ಇತಿಹಾಸ ಇದು ಒಂದಲ್ಲಂತ ಎರಡು ಸಾರಿ ಆ ವಿಷಯವನ್ನ ನೋಡ್ರಿ ಅರ್ಥ ಆಗ್ತದೆ ಎಕ್ಸಾಮ್ ಪರ್ಪಸ್ ಇದರ ಜೊತೆಗೆ ಕದಂಬ ಕಲೆ ಅಂತ ಬರ್ತದೆ ಸಾಹಿತ್ಯ ಬರ್ತದೆ ಆಡಳಿತ ಬರ್ತದೆ ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ ಸೋ ಅದಕ್ಕೆ ಸೋ ಮತ್ತೊಮ್ಮೆ ಮುಗದೊಮ್ಮೆ ಈ ವಿಡಿಯೋವನ್ನ ನೋಡ್ತಾ ಸೋ ನೀವು ಕಮೆಂಟ್ ಹಾಕ್ರಿ ಏನು ಅಂತಂದ್ರೆ ಒಂದು ಟಾಸ್ಕ್ ಕೊಡ್ತೇನೆ ನಾನು ಯಾರು ಈ ವಿಡಿಯೋವನ್ನ ನೋಡ್ತಿರಲ್ಲ ನನ್ನ ವಾಟ್ಸ್ಆಪ್ ನಂಬರ್ ಆಲ್ರೆಡಿ ಗೊತ್ತಿರೋದೆ ನಿಮಗೆ 9353869646 ಒಂದು 5 ಪ್ರಶ್ನೆಗಳನ್ನು ತೆಗೆದು ಸೋ ಅದಕ್ಕೆ 4 ಆಪ್ಷನ್ ಕೊಟ್ಟು ಉತ್ತರವನ್ನ ಹಾಕಿ ನನ್ನ ವಾಟ್ಸ್ಆಪ್ ಗೆ ಸೆಂಡ್ ಮಾಡ್ರಿ ಇಲ್ಲ ಅಂತಂದ್ರೆ ನಿಮಗೆ ಏನಾದರೂ ಬೇರೆ ಬೇರೆ ಪುಸ್ತಕಗಳನ್ನು ಅಧ್ಯಯನ ಮಾಡ್ತಿರಬೇಕಾದ್ರೆ ಪ್ರಶ್ನೆಗಳು ಸಿಕ್ಕಿರ್ತವೆ ಆ ಪ್ರಶ್ನೆಗಳನ್ನು ಕೂಡ ನೀವು ಚರ್ಚೆ ಮಾಡಬಹುದು ಓಕೆ ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮುಗದೊಮ್ಮೆ ICS ನಿಂದ ನಮಸ್ತೆ